Welcome all students to the electronics theory session. In this session, let us discuss about the characteristics of n-channel JFET. Like a BJT, JFET also has characteristics. BJT bipolar junction transistor ge hege characteristics itto, FET ge kuda characteristics ide. Aa characteristics alli ನಾವು ಸ್ಟಡಿ ಮಾಡುವಂಥದ್ದು ಒಂದು ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೆಕೆಂಡ್ ಒಂದು ಬಂದುಬಿಟ್ಟು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ಲೆಟ್ ಅಸ್ ಸಿ ವಾಟ್ ಈಸ್ ಮೆಂಟ್ ಬೈ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್, ಒನ್ಸ್ ಅಗೈನ್, ಕ್ಯಾರೆಕ್ಟರಿಸ್ಟಿಕ್ಸ್ ಮೀನ್ಸ್ ಇಟ್ ಇಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ. ಅಂದರೆ ಒಂದು ಪ್ಯಾರಾಮೀಟರು ವೇರಿ ಆದಾಗೆ ಅದು ಕರೆಸ್ಪಾಂಡಿಂಗ್ ಆಗಿ ಇನ್ನೊಂದು ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ ಏನು ವೇರಿ ಆಗುತ್ತೆ ಅದನ್ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡೋದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ ಅಂತ ನಾನು ಈ ಮುಂಚೆ ಹೇಳಿದ್ದೀನಿ. ಹಾಗೆಯೇ ಇಲ್ಲಿ ಬರುವಂಥದ್ದು ಮೊದಲನೇದು ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ವಾಟ್ ಈಸ್ ಮೆಂಟ್ ಬೈ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್? ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ದ ವೇರಿಯೇಷನ್ ಆಫ್, ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ಡ್ರೈನ್ ಕರೆಂಟ್ with respect to drain to source voltage by keeping gate to source voltage constant. Andre drain current drain to source voltage andre id value vds ge takka hage yava reetiyalli variation aagta ide annodanna adu jothege ಅಲ್ಲಿ ಗೇಟ್ ಟು ಸೋರ್ಸ್ ವೋಲ್ಟೇಜ್ ವಿ ಜಿ ಎಸ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ತೀವಿ. ವಿ ಜಿ ಎಸ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಡ್ರೈನ್ ಕರೆಂಟ್ ಅಂದರೆ ವಿ ಡಿ ಎಸ್ನ ವೇರಿ ಮಾಡ್ತಾ ಡ್ರೈನ್ ಕರೆಂಟನ್ನು ಕರೆಸ್ಪಾಂಡಿಂಗ್ ಆಗಿ ಸ್ಟಡಿ ಮಾಡಿ ಅದನ್ನು ಗ್ರಾಫಿಕಲಿ ಏನು ಪ್ಲಾಟ್ ಮಾಡ್ತೀವಿ, ಆಗ ಒಂದು ಗ್ರಾಫ್ ಸಿಗ್ತದೆ, ಅದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆ ಎಫ್ ಇ ಟಿ ಅಂತ ಕರಿತೀವಿ. ಒನ್ಸ್ ಅಗೈನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಚಾನಲ್ ಜೆ ಎಫ್ ಇ ಟಿ ಈಸ್ ದ graphical representation of variation of drain current with respect to drain to source voltage by keeping gate to source voltage constant anta. So idanna iga idu drain characteristics aitu. Idu aadmele iga next baruvantadu yavadappa anta andre transfer characteristics. What is meant by transfer characteristics? Transfer characteristics of a n-channel JFET is the graphical representation of variation of drain current with respect to gate to source voltage by keeping drain to source voltage constant. E condition alli transfer characteristics alli en martivi antandre alli eno gate to source voltage anna variation martta ಡ್ರೈನ್ ಕರೆಂಟ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಯಾವ ಕಂಡೀಷನ್ನಲ್ಲಿ ಡ್ರೈನ್ ಟು ಸೋರ್ಸ್ ವೋಲ್ಟೇಜನ್ನು ಕಾನ್ಸ್ಟೆಂಟ್ ಇಟ್ಕೊಂಡು, ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ನ ಕಾನ್ಸ್ಟೆಂಟ್ ಇಟ್ಕೊಂಡು ವಿ ಜಿ ಎಸ್ನ ವೇರಿ ಮಾಡ್ತಾ ಐ ಡಿ ಯಾವ ಥರ ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿ ಅದನ್ನ ಗ್ರಾಫಿಕಲಿ ಪ್ಲಾಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಅದನ್ನು ಇದರಲ್ಲಿ ಒನ್ ಬೈ ಒನ್ ನಾವೀಗ ನೋಡ್ತಾ ಹೋಗೋಣ, ಯಾವ ಥರ ಅದರಲ್ಲಿ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಬರುತ್ತೆ ಮತ್ತು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಬರುತ್ತೆ. ಈ ಮೊದಲು ಲೆಟ್ ಅಸ್ ಸ್ಟಾರ್ಟ್ ವಿತ್ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಸ್ಟಡಿ ಮಾಡಲಿಕ್ಕೆ ನಾವು ಒಂದು ಸರ್ಕ್ಯೂಟ್ನ ಬರ್ಕೊಳ್ತೀವಿ. ಆ ಸರ್ಕ್ಯೂಟ್ ಬರ್ಕೊಂಡು ಅದರಲ್ಲಿ ಏನು ಫಸ್ಟಿಗೆ ಅಲ್ಲಿ ಏನು ವಿ ಜಿ ಎಸ್ನ ಕಾನ್ಸ್ಟೆಂಟ್ ಇಟ್ಕೊಂಡು ವಿ ಡಿ ಎಸ್ನ ವೇರಿ ಮಾಡ್ತಾ ಐ ಡಿನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಸರ್ಕ್ಯೂಟ್ ಹೇಗಿರುತ್ತೆ ನೋಡ್ತಾ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಚಾನಲ್ ಜೆ ಎಫ್ ಇ ಟಿ. ಸರ್ಕ್ಯೂಟ್ ಹೇಗಿರುತ್ತೆ? ಲೆಟ್ ಅಸ್ ಟೇಕ್ ಎನ್ ಎನ್ ಚಾನಲ್ ಎಫ್ ಇ ಟಿ, ಎನ್ ಚಾನಲ್ ಜೆ ಎಫ್ ಇ ಟಿನ ತಗೊಳ್ಳೋಣ. ಎನ್ ಚಾನಲ್ ಜೆ ಎಫ್ ಇ ಟಿ. ಸೊ ಇದರಲ್ಲಿ ಏನಿದು ಮೊದಲನೇ ಇಲ್ಲಿ ಮಧ್ಯದ ಟರ್ಮಿನಲ್, ಇದಕ್ಕೆ ಗೇಟ್ ಅಂತ ಕರ್ಕೊಳ್ಳೋಣ. ಇಲ್ಲೊಂದು ಟರ್ಮಿನಲ್ ಇದೆ, ಇದಕ್ಕೆ ಡ್ರೈನ್ ಅಂತ ಕರ್ಕೊಳ್ಳೋಣ. ಇಲ್ಲೊಂದು ಟರ್ಮಿನಲ್ ಇದೆ, ಇದಕ್ಕೆ ಸೋರ್ಸ್ ಅಂತ ಕರ್ಕೊಳ್ಳೋಣ. ಆಯಿತಾ? ಇಲ್ಲಿಗೆ ಬ್ಯಾಟ್ರಿಗಳನ್ನ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ಕನೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಇದಕ್ಕೆ ಗೇಟಿಗೆ ಕನೆಕ್ಟ್ ಮಾಡುವಂತಹ ಬ್ಯಾಟ್ರಿ ಪೊಟೆನ್ಷಿಯಲ್, ಅದಕ್ಕೆ ನಾವು ವಿ ಜಿ ಜಿ ಅಂತ ಕರಿತೀವಿ. ಒಂದೇ ಸಲ ಸಡನ್ನಾಗಿ ಕರೆಂಟು
ಜಾಸ್ತಿ ಬಂದು ಈ ಗೇಟ್ ಟರ್ಮಿನಲ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲೊಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ಕೋತೀವಿ. ಇದಕ್ಕೆ ಲಿಮಿಟಿಂಗ್ ರೆಸಿಸ್ಟರ್ ಅಂತ ಕರಿತೀವಿ ಅಥವಾ ಗೇಟ್ ರೆಸಿಸ್ಟರ್ ಅಂತಲೂ ಕರಿಬಹುದು. ಇದಕ್ಕೆ ಆರ್ ಜಿ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆರ್ ಸಬ್ಸ್ಕ್ರಿಪ್ಟ್ ಜಿ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ನಾವಿಲ್ಲಿ ಮಾಡ್ತೀವಿ. ಸೊ ಇದನ್ನು ನೋಡಿ, ನನಗೇನಾಗಬೇಕಾಗಿದೆ, ಇದು ಯಾವ ಥರ, ಇದು ಎನ್ ಚಾನಲ್ ಜೆ ಎಫ್ ಇ ಟಿ. ಎನ್ ಚಾನಲ್ ಜೆ ಎಫ್ ಇ ಟಿ ಅಂತಂದರೆ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಚಾನಲ್ಲು ಅಂದರೆ ಇದರಲ್ಲಿ ನಾನೇನು ಮಾಡಬೇಕಾಗಿರುತ್ತೆ ಅಂತಂದರೆ ಇದು ಈ ಗೇಟ್ ಏನಾಗಿರುತ್ತೆ, ಇದು ಪಿ ಗೇಟ್ ಆಗಿರುತ್ತೆ. ಇದು ಗೇಟ್ ಏನಾಗಿರುತ್ತೆ, ಇದು ಪಿ ಟರ್ಮಿನಲ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನೇನು ಮಾಡಬೇಕು, ಇದು ಪಿ ಟರ್ಮಿನಲ್ಲು, ಇದು ಎನ್ನು, ಇದು ಎನ್, ಈ ಥರ ಇರುತ್ತೆ. ಸೊ ಈ ಗೇಟ್ಗೆ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಇದು ರಿವರ್ಸ್ ಬಯಾಸ್ ಆಗಬೇಕು. ಎರಡೂ ಜಂಕ್ಷನ್ಗಳು ನನಗೇನಾಗಬೇಕು ಅಂದರೆ ಎರಡು ಜಂಕ್ಷನ್ ಅನ್ನಕ್ಕಿಂತ ಇದು ಒಟ್ಟು ನನಗೆ ಇದು ಈ ಗೇಟ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುವಂಥ ಎರಡು ಜಂಕ್ಷನ್ಗಳು ರಿವರ್ಸ್ ಬಯಾಸ್ ಆಗಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಸೊ ಇಲ್ಲಿ ಇಲ್ಲಿ ಬ್ಯಾಟ್ರಿನ ಕನೆಕ್ಟ್ ಮಾಡ್ತೀನಿ ಈ ಥರ, ಅಂದರೆ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿನ ಗೇಟಿಗೆ ಕನೆಕ್ಟ್ ಮಾಡ್ತೀನಿ. ಈ ಬ್ಯಾಟ್ರಿಗೆ ಏನಂತ ಹೆಸರು ಕೊಡ್ತೀನಿ ಅಂತಂದರೆ ವಿ ಜಿ ಜಿ. ಕರೆಂಟ್ ಫ್ಲೋ ಆಗೋದ್ರೆ ಎಲ್ಲಿಂದ ಎಲ್ಲಿಗೆ, ಡ್ರೈನಿಂದ ಸೋರ್ಸಿಗೆ ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋವಂಥದ್ದು ಯಾವುದು ಅಂತಂದರೆ ಏನು, ಪೊಟೆನ್ಷಿಯಲ್ ಅಪ್ಲೈಡ್ ಟು ದ ಗೇಟ್ ಟರ್ಮಿನಲ್ ಆಗಿರುತ್ತೆ. ಆಯ್ತಲ್ಲ. ಸೊ ನೆಕ್ಸ್ಟು ಇಲ್ಲಿ ಏನು ಮಾಡೋಣ ಅಂತಂದರೆ, ಇಲ್ಲಿ ಸೋರ್ಸನ್ನು ತೊಗೊಂಡು ಬಂದು ಗ್ರೌಂಡಿಗೆ ಕನೆಕ್ಟ್ ಮಾಡೋಣ. ಲೆಟ್ ಅಸ್ ಕನೆಕ್ಟ್ ದ ಸೋರ್ಸ್ ಟರ್ಮಿನಲ್ ಟು ಗ್ರೌಂಡ್. ಆಯಿತಾ. ಸೊ ಹಾಗೆಯೇ ಇದನ್ನು ಕೂಡ ನಾನೇನು ಮಾಡ್ತೀನಿ, ಪಾಸಿಟಿವ್ ಟರ್ಮಿನಲ್ ಆಫ್ ವಿ ಜಿ ಜಿ ಇದನ್ನು ಕೂಡ ನಾನು ಗ್ರೌಂಡಿಗೆ ಕನೆಕ್ಟ್ ಮಾಡಿದೆ. ನೆಕ್ಸ್ಟು ಡ್ರೈನು. ಆಯಿತಾ. ಸೊ ನನಗೆ ಏನು ಕನೆಕ್ಟ್ ಮಾಡಬೇಕು, ವಿ ಡಿ ಎಸ್ ನನಗೆ ಬೇಕಾಗಿರುವಂಥದ್ದು. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿನ ಡ್ರೈನಿಗೆ ಕನೆಕ್ಟ್ ಮಾಡ್ತೀನಿ. ಅದರ ಹೆಸರು ವಿ ಡಿ ಡಿ ಅಂತ ಹೆಸರು ಕೊಡ್ತೀನಿ. ಆಯ್ತಲ್ವಾ. ಸೊ ಹೆಸರು ಕೊಟ್ಟೆ ಆ ಥರ. ಇದನ್ನು ಇಲ್ಲಿಗೆ ಒಂದು ಸೆಕೆಂಡ್, ಇದನ್ನ ನೆಗೆಟಿವ್ ಟರ್ಮಿನಲ್ನ ತಂದುಬಿಟ್ಟು ನಾನು ಯಾವುದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಗ್ರೌಂಡಿಗೆ ಕನೆಕ್ಟ್ ಮಾಡಿದೆ. ಗೊತ್ತಾಯ್ತಲ್ಲ. ಸೊ ಈಗ ಆ ಥರ ಆಗುತ್ತೆ. ಈಗ ನೋಡ್ತಕೊಂಡು ಇದು ಲೆಟ್ ಅಸ್ ಸ್ಟಡಿ. ಆಯ್ತಲ್ಲ. ಜೊತೆಗೆ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಒಂದು ಕರೆಂಟ್ನ ಲಿಮಿಟ್ ಮಾಡಲಿಕ್ಕೆ ಇಲ್ಲೊಂದು ಲಿಮಿಟಿಂಗ್ ರೆಸಿಸ್ಟರ್ನ ಕನೆಕ್ಟ್ ಮಾಡ್ಕೋತೀವಿ. ಈ ರೆಸಿಸ್ಟೆನ್ಸಿಗೆ ಡ್ರೈನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಥವಾ ಆರ್ ಡಿ ಅಂತ ಕರಿತೀವಿ. ಇನ್ನು ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಗೋದಿಲ್ಲಿಂದ ಡ್ರೈನ್ ಟು ಸೋರ್ಸಿಗೆ ಫ್ಲೋ ಆಗುತ್ತೆ. ಹಾಗಾಗಿ ಇಲ್ಲಿ ಕರೆಂಟ್ ಇರುತ್ತೆ, ಈ ಕರೆಂಟಿಗೆ ಐ ಡಿ ಅಂತ ಕರ್ಕೊಳ್ತೀವಿ. ಐ ಡಿಯಲ್ಲಿ ಟ್ರಾನ್ಸಿಸ್ಟರ್ ಒಳಗಡೆ ಫ್ಲೋ ಆಗ್ತಿರುತ್ತೆ ಡ್ರೈನ್ ಕರೆಂಟ್ ಐ ಡಿ. ಮತ್ತು ಇಲ್ಲಿ ಗೇಟಿಂದ ಹಿಡಿದು ಈ ಗ್ರೌಂಡ್ವರೆಗಿರುವಂತಹ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್, ಗೇಟಿಂದ ಸೋರ್ಸ್ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್, ಇದಕ್ಕೆ ವಿ ಜಿ ಎಸ್ ಅಂತ ಕರ್ಕೊಳ್ತೀವಿ. ಅದೇ ಥರ ಇಲ್ಲಿ ಈ ಡ್ರೈನ್ ಏನಿದೆ, ಈ ಡ್ರೈನಿಂದ ಹಿಡಿದು ಸೋರ್ಸ್ ಮಧ್ಯದಲ್ಲಿ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ. ಈ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ನಾವು ವಿ ಡಿ ಎಸ್ ಅಂತ ಕರ್ಕೊಳ್ಳೋಣ. ವಿ ಡಿ ಎಸ್ ಅಂತ ಹೆಸರನ್ನು ಕರ್ಕೊಳ್ಳೋಣ. ವಿ ಡಿ ಎಸ್ ಮತ್ತು ವಿ ಜಿ ಎಸ್. ಇಲ್ಲಿ ಫ್ಲೋ ಆಗುವಂಥ ಕರೆಂಟು ಡ್ರೈನ್ ಕರೆಂಟ್, ದಟ್ ಈಸ್ ಐ ಡಿ. ಆಯ್ತಲ್ವಾ. ಅದನ್ನ ಈ ಕಡೆ ಬರ್ಕೊಳ್ಳೋಣ. ದಿಸ್ ಈಸ್ ಐ ಡಿ. ಈ ಥರ ಬರ್ಕೊಂಡಿದ್ದೀವಿ. ಸೊ ಈ ಸರ್ಕ್ಯೂಟಲ್ಲಿ ನಾವೇನು ಮಾಡ್ತೀವಿ, ಈಗ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೊಂದು ಗ್ರಾಫ್ ಬರ್ಕೋಬೇಕು, ಹೌದಲ್ಲ. ಸೊ ಫಸ್ಟ್ ಏನು ಮಾಡ್ತೀವಿ, ಇಲ್ಲಿ ವಿ ಜಿ ಎಸ್ನ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ ಅಥವಾ ವಿ ಜಿ ಎಸ್ನ ಝೀರೋಗೆ ಇಟ್ಕೊಳ್ಳೋದು. ಝೀರೋಗೆ ಇಟ್ಕೊಂಡು ವಿ ಜಿ ಎಸ್ನ ಝೀರೋಗೆ ಇಟ್ಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ವಿ ಡಿನ ಇನ್ಕ್ರೀಸ್ ಮಾಡ್ತಾ, ವಿ ಡಿನ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ ಅಥವಾ ಝೀರೋಯಿಂದ ವಿ ಡಿ ಎಸ್ನ ಇನ್ಕ್ರೀಸ್ ಮಾಡ್ತಾ ಕರೆಸ್ಪಾಂಡಿಂಗ್ ಕರೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ಏನು, ಲೆಟ್ ಅಸ್ ಕೀಪ್ ದ ವಿ ಜಿ ಎಸ್ ಇನ್ ಝೀರೋ. ವಿ ಜಿ ಎಸ್ ಈಸ್ ಈಕ್ವಲ್ ಟು ಝೀರೋ ಮಾಡಿಕೊಂಡು ವಿ ಡಿ ಎಸ್ನ ಝೀರೋಯಿಂದ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಈ ವಿ ಡಿ ಎಸ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಕರೆಂಟ್ ಡ್ರೈನ್ ಟು ಸೋರ್ಸ್ ಒಂದು ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡ್ರೈನ್ ಕರೆಂಟನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಲ್ಲ. ಸೊ ಅದನ್ನು ಗ್ರಾಫಿಕಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಆಮೇಲೆ ಏನು ಮಾಡ್ತೀವಿ, ವಿ ಅದು ಒನ್ ಸೆಟ್ ಆಫ್ ಏನು ಒನ್ ಸೆಟ್ ಆಫ್ ವಿ ಡಿ ಎಸ್ ಮತ್ತು ಸಾರಿ ಐ ಡಿ ಮತ್ತು ವಿ ಡಿ ಎಸ್ ವ್ಯಾಲ್ಯೂಸ್ ಬರುತ್ತೆ, ಒನ್ ಸೆಟ್ ಆಫ್ ವ್ಯಾಲ್ಯೂಸ್. ಅದಾದಮೇಲೆ ವಿ ಜಿ ಎಸ್ನ ಮತ್ತೆ ಇನ್ಕ್ರೀಸ್ ಮಾಡ್ತೀವಿ, ಮತ್ತು ಅದೇ ಥರ ವಿ ಡಿ ಎಸ್ನ ಝೀರೋಯಿಂದ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಕರೆಂಟ್ ಕರೆಸ್ಪಾಂಡಿಂಗ್ ಕರೆಂಟನ್ನು ರೀಡಿಂಗ್ಸ್ ತೊಗೊಳ್ತಾ ಹೋಗ್ತೀವಿ. ಸೊ ಅದೇ ಥರ ಮತ್ತೆ ಅದು ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಸಿಗುತ್ತೆ. ಮತ್ತೊಂದು ಸಲ ಏನು ಮಾಡ್ತೀವಿ, ವಿ ಜಿ ಎಸ್ನ ಫರ್ದರ್ ಇನ್ಕ್ರೀಸ್ ಮಾಡ್ತೀವಿ. ವಿ ಜಿ ಎಸ್ನ ಫರ್ದರ್ ಇನ್ಕ್ರೀಸ್ ಮಾಡಿ ಮತ್ತೆ ಏನಾಗ್ತಾ ಹೋಗುತ್ತೆ, ವಿ ಜಿ ಎಸ್ನ ಫರ್ದರ್ ಇನ್ಕ್ರೀಸ್ ಮಾಡಿ ಮತ್ತೆ ವಿ ಡಿ ಎಸ್ನ ಝೀರೋಯಿಂದ
ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಕರೆಸ್ಪಾಂಡಿಂಗ್ ಐ ಡಿ ವ್ಯಾಲ್ಯೂನ ತಗೊಳ್ತಾ ಹೋಗ್ತೀವಿ. ಸೊ ಹಾಗೆ ನಮಗೆ ಒಂದಷ್ಟು ಗ್ರಾಫ್ ಒಂದಷ್ಟು ರೀಡಿಂಗ್ಗಳು ಬರ್ತಾ ಹೋಗುತ್ತೆ. ಅದು ಏನು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ, ಆಯಿತಾ? ಸೊ ಅದಕ್ಕೆ ಗ್ರಾಫ್ ಬರೀಬೇಕು. ಗ್ರಾಫಲ್ಲಿ ಹೀಗೆ ನೋಡಿ, ಇಲ್ಲಿ ನಾವು ಸ್ಟಡಿ ಮಾಡ್ತಿರೋವಂಥದ್ದು ಯಾವುದು, ವಿ ಡಿ ಎಸ್ ವರ್ಸಸ್ ಐ ಡಿ. ವಿ ಡಿ ಎಸ್ಸು ಕೂಡ ಇಲ್ಲಿ ಯಾವ ಥರ ಇದೆ ಅಂತಂದರೆ, ನೋಡಿ ವಿ ಡಿ ಎಸ್ ಇಲ್ಲ ಅಪ್ಪರ್ ಟರ್ಮಿನಲ್ ಪಾಸಿಟಿವ್, ಇದು ನೆಗೆಟಿವ್ ಬಂದಿರುತ್ತೆ, ಆಯಿತಾ? ಸೊ ಇದು ವಿ ಡಿ ಎಸ್ನ ನೀವು ಒಂದು ಇ ಎಮ್ ಎಫ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಪಾಸಿಟಿವ್ ಇದು ನೆಗೆಟಿವ್. ಅಂದರೆ ಇಲ್ಲಿ ನಾವು ರಿವರ್ಸ್ ವೋಲ್ಟೇಜ್ ಅಲ್ಲ, ಇದು ವಿ ಡಿ ಎಸ್ ಈಸ್ ನಾಟ್ ಅ ರಿವರ್ಸ್ ವೋಲ್ಟೇಜ್, ಆ್ಯಂಡ್ ವಿ ಡಿ ಡಿ ಇಸ್ ಆಲ್ಸೋ ಇಟ್ ಈಸ್ ನಾಟ್ ಆಲ್ಸೋ ಎ ರಿವರ್ಸ್ ವೋಲ್ಟೇಜ್. ಸಿಮಿಲರ್ಲಿ ಐ ಡಿ ಕೂಡ ರಿವರ್ಸ್ ಕರೆಂಟ್ ಅಲ್ಲ. ಹಾಗಾಗಿ ಎರಡೂ ಐ ಡಿ ಮತ್ತು ವಿ ಡಿ ಎಸ್ ಎರಡೂ ಕೂಡ ಪಾಸಿಟಿವ್ ವ್ಯಾಲ್ಯೂಸೇ ಇಲ್ಲಿ ಬರೋವಂಥದ್ದು. ಹಾಗಾಗಿ ನಾವು ಗ್ರಾಫನ್ನು ಈ ಥರ ತಗೊಳ್ತೀವಿ, ಆಯ್ತಲ್ಲ? ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ವಿ ಡಿ ಎಸ್ನ ರೆಪ್ರೆಸೆಂಟ್ ಮಾಡ್ತೀವಿ, ವೈ ಆಕ್ಸಿಸಲ್ಲಿ ಐ ಡಿನ ರೆಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ಗೆ ನಾವೇನು ಮಾಡ್ತೀವಿ ಅಂತಂದರೆ ವಿ ಜಿ ಎಸ್ನ ಝೀರೋಗೆ ಇಟ್ಕೋತೀವಿ. ವಿ ಜಿ ಎಸ್ ಝೀರೋ ಇಟ್ಕೊಂಡಾಗ ನೋಡಿ, ಇದು ಯಾವ ಥರ ಅಂತ ಅಂದರೆ, ಹೀಗೆ ಒಂದು ಎಫ್ ಇ ಟಿ ಇದೆ ಅಂತ ಅಂದರೆ, ಸೊ ಈ ಥರ ಗೇಟ್ಗಳಿರುತ್ತೆ ಎಫ್ ಇ ಟಿಗೆ, ಹೀಗೆ ಗೇಟ್ಗಳಿರ್ತದೆ ಸೈಡಲ್ಲಿ ಎರಡು, ಆಯಿತಾ? ಇಲ್ಲಿ ಇದು ಗೇಟ್ ಟರ್ಮಿನಲ್ಲು, ಇದು ಡ್ರೈನ್ ಟರ್ಮಿನಲ್ಲು, ಇದು ಸೋರ್ಸ್ ಟರ್ಮಿನಲ್. ನೀವು ಗೇಟಿಗೆ ಯಾವುದೇ ವೋಲ್ಟೇಜನ್ನು ಅಪ್ಲೈ ಮಾಡಲಿಲ್ಲ ಅಂತ ಅಂದರೆ, ಗೇಟಿಗೆ ಯಾವ ರಿವರ್ಸ್ ವೋಲ್ಟೇಜನ್ನು ಅಪ್ಲೈ ಮಾಡಲಿಲ್ಲ ಅಂತಂದರೆ, ಫುಲ್ ಚಾನಲ್ ನಮಗೆ ಕರೆಂಟ್ ಕಂಡಕ್ಟ್ ಆಗಲಿಕ್ಕೆ ಅವೈಲೇಬಲ್ ಆಗುತ್ತೆ. ಎಂಟೈರ್ ಚಾನಲ್ ಆಫ್ ದ ಟ್ರಾನ್ಸಿಸ್ಟರ್ ಎಫ್ ಇ ಟಿ ಈಸ್ ಅವೈಲೇಬಲ್ ಫಾರ್ ದ ಫ್ಲೋ ಆಫ್ ಕರೆಂಟ್. ದೇರ್ಫೋರ್ ಮ್ಯಾಕ್ಸಿಮಮ್ ಪಾಸಿಬಲ್ ಕರೆಂಟ್ ಫ್ಲೋಸ್ ಡ್ಯೂರಿಂಗ್ ವಿ ಜಿ ಎಸ್ ಈಸ್ ಈಕ್ವಲ್ ಟು ಝೀರೋ. ಸೊ ಆ ಮ್ಯಾಕ್ಸಿಮಮ್ ಪಾಸಿಬಲ್ ಕರೆಂಟನ್ನು ನಾವೇನಂತ ಕರ್ಕೊಂಡಿದ್ವಿ ಪ್ರೀವಿಯಸ್ ಕೇಸಲ್ಲಿ, ಅದನ್ನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದನ್ನು ನಾವು ಬರೀ ಡ್ರೈನ್ ಕರೆಂಟ್ ಅಂತ ಕರೆಯೋದಿಲ್ಲ, ಐ ಡಿ ಎಸ್ ಎಸ್, ಮ್ಯಾಕ್ಸಿಮಮ್ ಡ್ರೈನ್ ಕರೆಂಟ್ ಫ್ಲೋಯಿಂಗ್ ಫ್ರಮ್ ಡ್ರೈನ್ ಟು ಸೋರ್ಸ್ ಆಫ್ ಎಫ್ ಇ ಟಿ ವೆನ್ ವಿ ಜಿ ಎಸ್ ಈಸ್ ಝೀರೋ, ಅದನ್ನು ನಾವು ಐ ಡಿ ಎಸ್ ಎಸ್ ಅಂತ ಕರ್ಕೊಂಡಿದ್ವಿ. ಸೊ ಆಗ ಈ ಪರ್ಟಿಕ್ಯುಲರ್ ಕಂಡೀಷನ್ ಏನಿದೆ, ವೆನ್ ವಿ ಜಿ ಎಸ್ ಈಸ್ ಝೀರೋ, ಆಗ ಸರ್ಕ್ಯೂಟಲ್ಲಿ ಫ್ಲೋ ಆಗೋಂಥ ಕರೆಂಟ್ ಏನಾಗಿರ್ತದೆ, ಐ ಡಿ ಎಸ್ ಎಸ್ ಆಗಿರುತ್ತೆ. ಸೊ ಅದು ಯಾವ ಥರ ಬರುತ್ತೆ ಅಂತ ಅಂದರೆ, ನೀವು ವಿ ಜಿ ಎಸ್ನ ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ ಐ ಡಿ ಎಸ್ ಎಸ್ ಕೂಡ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೆಂಗೆ ಅಂದರೆ ಲೀನಿಯರ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅರ್ಟೈನ್ ಅಪ್ ಟು ಎ ಸರ್ಟೈನ್ ಪಾಯಿಂಟ್, ಒಂದು ಸರ್ಟೈನ್ ಪಾಯಿಂಟ್ವರೆಗೆ ಲೀನಿಯರ್ ಆಗಿ ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲೀನಿಯರ್ ಆಗಿ ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೇನಿದು, ದಿಸ್ ಈಸ್, ಇದು ಯಾವುದರಿಂದ ಬರ್ತಾ ಇರೋವಂಥದ್ದು, ಇದು ಐ ಡಿ ಎಸ್ ಎಸ್, ದಿಸ್ ಈಸ್ ಐ ಡಿ ಎಸ್ ಎಸ್, ಐ ಡಿ, ಅಥವಾ ಈ ಕಡೆ ಸೈಡಲ್ಲಿ ಬರ್ಕೊಳ್ಳೋಣ, ಇಲ್ಲಿ ಬೇಡ, ದಿಸ್ ಈಸ್ ಐ ಡಿ ಎಸ್ ಎಸ್ ಕರ್ವ್, ಆಯಿತಾ? ಐ ಡಿ ಎಸ್ ಎಸ್ ಈ ಥರ ಲೀನಿಯರ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್, ಆಯಿತಾ, ಈ ಪಾಯಿಂಟಿಗೆ ನಾನು ಓ ಅಂತ ಹೆಸರು ಕರ್ಕೊಳ್ತೀನಿ, ಆರಿಜಿನ್ಗೆ, ಆಯಿತಾ? ಈ ಥರ ಬರುತ್ತೆ, ಬಂದುಬಿಟ್ಟು ಮತ್ತೇನಾಗುತ್ತೆ, ಆಫ್ಟರ್ ಸರ್ಟೈನ್ ಇಲ್ಲಿ ಒಂದು ಲೆವೆಲ್ ವಿ ಡಿ ಎಸ್ ಎಸ್ ಇನ್ಕ್ರೀಸ್ ಆದಮೇಲೆ ಇಲ್ಲಿ ಕರೆಂಟು ಸಡನ್ನಾಗಿ ಇನ್ಕ್ರೀಸ್ ಆಗ್ತಿದ್ದಂಥ ಕರೆಂಟು ಇಲ್ಲಿ ಈ ಸರ್ಟೈನ್ ಈ ಪಾಯಿಂಟಿಗೆ ನಾನು ಎ ಅಂತ ಹೆಸರು ಕರಿತೀನಿ. ಇದಾದಮೇಲೆ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಕರೆಂಟ್ ಕಡಿಮೆ ಆಗುತ್ತೆ, ಆಯಿತಾ? ಇಲ್ಲಿಂದ ಮುಂದಕ್ಕೆ ಈ ಪಾಯಿಂಟಿಗೆ ಬಿ ಅಂತ ಹೆಸರು ಕರಿತೀನಿ. ಇಲ್ಲಿಂದ ಮುಂದಕ್ಕೆ ಕರೆಂಟ್ ಹೀಗೆ ಸ್ಯಾಚುರೇಟ್ ಆಗಿಬಿಡುತ್ತೆ. ಅಂದರೆ ನೀವು ಎಷ್ಟೇ ವೋಲ್ಟೇಜನ್ನು ಇನ್ಕ್ರೀಸ್ ಮಾಡಿದ್ರೂ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ ವಿನಃ ಕರೆಂಟ್ ಇನ್ಕ್ರೀಸ್ ಆಗೋದಿಲ್ಲ. ಸೊ ಎಲ್ಲಿವರೆಗೆ, ಅಪ್ ಟು ಎ ಸರ್ಟೈನ್ ಪಾಯಿಂಟ್, ಇಲ್ಲಿವರೆಗೆ ಎಲ್ಲೋ ಒಂದು ಅಂದಾಜು ಇಲ್ಲಿವರೆಗೆ ಆಯ್ತಪ್ಪ, ಈ ಪಾಯಿಂಟಿಗೆ ನಾನು ಸಿ ಅಂತ ಹೆಸರು ಕೊಟ್ಟೆ. ಇದಕ್ಕಿಂತ ಬಿಯಾಂಡ್ ನೀವು ವೋಲ್ಟೇಜನ್ನು ಇನ್ಕ್ರೀಸ್ ಮಾಡಿದ್ರೆ ಟ್ರಾನ್ಸಿಸ್ಟರು ಬ್ರೇಕ್ ಡೌನ್ ಆಗುತ್ತೆ, ಅಂದರೆ ಟ್ರಾನ್ಸಿಸ್ಟರ್ ಹಾಳಾಗುತ್ತೆ. ಸಡನ್ನಾಗಿ ಎರಡು ಜಂಕ್ಷನ್ಗಳು ಬ್ರೇಕ್ ಆಗಿ ಸಡನ್ನಾಗಿ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಈ ಥರ ಕರೆಂಟ್ ಇನ್ಕ್ರೀಸ್ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ? ಸೊ ಹೀಗೆ ಬರುತ್ತೆ, ಆಯಿತಾ? ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದರೆ, ಈಗ ಇದು ಯಾವ ಕಂಡೀಷನ್ನಲ್ಲಿ ಬಂದಿದ್ದು ನನಗಿದು, ಈ ಕರ್ವ್ ಬಂದಿದ್ದು ವಿ ಜಿ ಎಸ್ ಈಸ್ ಈಕ್ವಲ್ ಟು ಝೀರೋ ಇದ್ದಾಗ ಬಂದಂತಹ ಕರ್ವ್. ನಾನೇನು ಮಾಡ್ತೀನಿ, ವಿ ಜಿ ಎಸ್ನ ಇನ್ಕ್ರೀಸ್ ಮಾಡ್ತೀನಿ, ವಿ ಜಿ ಎಸ್ನ ಏನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ. ಸೊ ವಿ ಜಿ ಎಸ್ನ ಇನ್ಕ್ರೀಸ್ ಮಾಡಿದಾಗ ನೋಡಿ, ಇದನ್ನು ನಾನು ವಿ ಜಿ ಎಸ್ ಒನ್ ಅಂತ ಕರ್ಕೊಳ್ತೀನಿ, ವೆನ್ ವಿ ಜಿ ಎಸ್ ಒನ್ ಈಸ್ ಈಕ್ವಲ್ ಟು ಝೀರೋ. ವಿ ಜಿ ಎಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದೆ. ಸೊ ವಿ ಜಿ ಎಸ್ ಇನ್ಕ್ರೀಸ್ ಮಾಡಿದಾಗ ಏನಾಗ್ತದೆ ಕರ್ವು ನೋಡ್ತಾ ಹೋಗೋಣ. ವಿ ಜಿ ಎಸ್ ಇನ್ಕ್ರೀಸ್ ಮಾಡಿದಾಗ ನೋಡಿ, ಈ ಥರ ನನಗೆ ಇದೇನಿದು ಎಫ್ ಇ ಟಿ ಇದೊಂದು ಬ್ಲಾಕ್ ಡಯಾಗ್ರಾಮ್ ಬರ್ಕೊಳ್ತೀನಿ, ಆಯಿತಾ? ಇದು ಎಫ್ ಇ ಟಿ ಎನ್ ಚಾನಲ್ ಜೆ ಎಫ್ ಇ ಟಿ, ಆಯ್ತಲ್ಲ? ಇಲ್ಲಿ ಗೇಟ್, ದಿಸ್ ಈಸ್ ಗೇಟ್ ಆ್ಯಂಡ್ ದಿಸ್ ಈಸ್ ಡ್ರೈನ್ ಆ್ಯಂಡ್ ದಿಸ್ ಈಸ್ ಸೋರ್ಸ್. ವಿ ಜಿ ಎಸ್ ಝೀರೋ ಇದ್ದಾಗ ಇಲ್ಲಿ ಯಾವುದೇ ಡಿಪ್ಲೀಷನ್ ಲೇಯರ್ಗಳು ಇರಲಿಲ್ಲ, ಯಾವುದೇ ಡಿಪ್ಲೀಷನ್ ಲೇಯರ್ಗಳು ಇರಲಿಲ್ಲ. ಈಗ ನಾವೇನು ಮಾಡ್ತೀವಿ ಅಂತ ಅಂದರೆ, ಇಲ್ಲಿ ಈ ಇಲ್ಲಿಗೊಂದು ಪೊಟೆನ್ಷಿಯಲ್ನ ವಿ ಜಿ ಎಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀನಿ. ಇಲ್ಲಿ ಇನ್ಕ್ರೀಸ್ ದ
VGS value. Andre VGG increase madidre VGS value increase aagta hogutte. Aitala? So iga first thing nan en martini VGS na increase madide. VGS increase madidaga illi enagutte andre ond depletion region formation agutte. Idru sutte ond depletion region. Andre ee width of the channel enitto adu kadme aitu. Width of the channel kadme aitu andre current conduction na path kadme aitu. ಕರೆಂಟ್ ಕಂಡಕ್ಷನ್ನ ಪಾತಿನ ವಿಡ್ತ್ ಕಡಿಮೆ ಆದರೆ ಆಟೋಮ್ಯಾಟಿಕಲಿ ಆ ಪಾತಲ್ಲಿ ಫ್ಲೋ ಆಗುವಂಥ ಕರೆಂಟ್ ಕೂಡ ಕಡಿಮೆ ಆಗ್ತದೆ. ಸೊ ಅಂದರೆ ವಿ ಜಿ ಎಸ್ ಇನ್ಕ್ರೀಸ್ ಆಗಿ ವಿ ಜಿ ಎಸ್ನ ಅಂದರೆ ವಿ ಜಿ ಎಸ್ನ ಕಾನ್ಸ್ಟೆಂಟ್ ಮಾಡ್ಕೋತೀವಿ, ಸ್ವಲ್ಪ ಝೀರೋ ಇದ್ದಿದ್ದನ್ನು ವಿ ಜಿ ಎಸ್ ಜಾಸ್ತಿ ಮಾಡಿ ಏನು ಮಾಡ್ತೀವಿ ಕಾನ್ಸ್ಟೆಂಟ್ ಮಾಡ್ಕೋತೀವಿ, ಫಿಕ್ಸ್ ಮಾಡ್ಕೋತೀವಿ. ಫಿಕ್ಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ವಿ ಡಿ ಎಸ್ನ ಇನ್ಕ್ರೀಸ್ ಮಾಡ್ತಾ ಐ ಡಿನ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಐ ಡಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಆಗೇನಾಗುತ್ತೆ ಅಂತ ಅಂದರೆ ಆಗಲೂ ಕೂಡ ವಿತ್ ರೆಸ್ಪೆಕ್ಟ್ ಟು ವಿ ಡಿ ಎಸ್ ID increases, but this curve shifts downwards. Curve enagutte downward kadme shift agutte. Yake curve downward shift agutte antandre current ee transistor alli ee FET nalli hariyuvantaha currentina pramana swalpa mattakke kusiyutte. Yake kusitu? Because of the decrease in the width of the channel. Channel na width yake decrease aitu? Illi apply madiruvanta VGS jaasti aitu. VGS inda depletion region width jaasti aitu. Hagagi current conduction ಇದ್ದಂತಹ ಪಾತ್ ಏನಿತ್ತು, ಚಾನಲ್ ಏನಿತ್ತು, ಆ ಚಾನಲ್ನ ವಿಡ್ತ್ ಕಡಿಮೆ ಆಯಿತು, ಪಾತ್ನ ವಿಡ್ತ್ ಕಡಿಮೆ ಆಯಿತು, ಆಟೋಮ್ಯಾಟಿಕಲಿ ಡ್ರೈನ್ ಕರೆಂಟ್ ಕೂಡ ಸ್ವಲ್ಪ ಮಟ್ಟಿಗೆ ತಗ್ತು. ಸೊ ಆಗ ನಮ್ಮ ಕರ್ವ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈಗ ನಾನೇನು ಮಾಡಿದ್ದೀನಿ ಅಂದರೆ ಐ ಇನ್ಕ್ರೀಸ್ಡ್ ಏನೋ ಐ ಇನ್ಕ್ರೀಸ್ಡ್ ದ ವ್ಯಾಲ್ಯೂ ಆಫ್ ವಿ ಜಿ ಎಸ್, ಅದನ್ನ ನಾನು ವಿ ಜಿ ಎಸ್ ಟೂ ಅಂತ ಕರ್ಕೊಳ್ತೀನಿ. ವಿ ಜಿ ಎಸ್ ಟೂ ಈಸ್ ಗ್ರೇಟರ್ ದ್ಯಾನ್ ವಿ ಜಿ ಎಸ್ ಒನ್, ವಿ ಜಿ ಎಸ್ ಒನ್ಗಿಂತ ಅದು ಜಾಸ್ತಿ ಇದೆ. ಸೊ ಇಲ್ಲೇನಾಯಿತು, ಕರ್ವ್ ಸ್ವಲ್ಪ ಮಟ್ಟಿಗೆ ಕೆಳಗೆ ಶಿಫ್ಟ್ ಆಗುತ್ತೆ. ಹೀಗೆ ಒನ್ಸ್ ಅಗೈನ್ ಲೀನಿಯರ್ ಆಗಿ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗಿ ಅಪ್ ಟು ಆಫ್ಟರ್ ಸರ್ಟನ್ ಪಾಯಿಂಟ್ ಹೀಗೆ ಅದು ಸ್ಯಾಚುರೇಟ್ ಆಗುತ್ತೆ, ಕರೆಂಟ್ ಸ್ಯಾಚುರೇಟ್ ಆಗುತ್ತೆ. ಮತ್ತೆ ಒನ್ಸ್ ಅಗೈನ್ ನೀವು ಫರ್ದರ್ ಇನ್ಕ್ರೀಸ್ ಮಾಡಿದ್ರಿ ವಿ ಡಿ ಎಸ್ನ ಅಂತಂದರೆ ಟ್ರಾನ್ಸಿಸ್ಟರ್ ಬ್ರೇಕ್ ಡೌನ್ ಆಗುತ್ತೆ. ಮತ್ತೆ ಒನ್ಸ್ ಅಗೈನ್ ಲೆಟ್ ಅಸ್ ಇನ್ಕ್ರೀಸ್ ದ ವಿ ಜಿ ಎಸ್ ವ್ಯಾಲ್ಯೂ, ವಿ ಜಿ ಎಸ್ನ ಇನ್ಕ್ರೀಸ್ ಮಾಡಿಬಿಡೋಣ. ಈ ವಿ ಜಿ ಎಸ್ ವ್ಯಾಲ್ಯೂ ಏನಿದೆ ಇದನ್ನ ಮತ್ತೆ ಇನ್ಕ್ರೀಸ್ ಮಾಡೋಣ. ವಿ ಜಿ ಎಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ವಿ ಅಂತಂದರೆ ಒನ್ಸ್ ಅಗೇನ್ ಏನಾಗುತ್ತೆ, ಡಿಪ್ಲೀಷನ್ ರೀಜನ್ನ ವಿಡ್ತ್ ಜಾಸ್ತಿ ಆಗುತ್ತೆ. ಡಿಪ್ಲೀಷನ್ ರೀಜನ್ನ ವಿಡ್ತ್ ಜಾಸ್ತಿ ಆಯಿತು ಅಂತಂದರೆ ಆ ಚಾನಲ್ ವಿಡ್ತ್ ಕಡಿಮೆ ಆಗುತ್ತೆ. ಚಾನಲ್ ವಿಡ್ತ್ ಕಡಿಮೆ ಆಯಿತು ಅಂತಂದರೆ ಫ್ಲೋ ಆಗುವಂಥ ಡ್ರೈನ್ ಕರೆಂಟ್ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಸೊ ಆಗ ಈಗ ನಾನೇನು ಮಾಡ್ತೀನಿ ಅಂದರೆ ವಿ ಜಿ ಎಸ್ ಟೂ ಇರೋದನ್ನು ವಿ ಜಿ ಎಸ್ ತ್ರೀ ಆಗಿ ಇನ್ಕ್ರೀಸ್ ಮಾಡ್ತೀನಿ. ಸೊ ಆಗ ಮತ್ತೆ ಮತ್ತೊಮ್ಮೆ ಏನಾಗುತ್ತೆ, ಈ ಕರ್ವ್ ಕೆಳಗಡೆ ಶಿಫ್ಟ್ ಆಗುತ್ತೆ. ನೋಡ್ತಾ ಹೋಗೋಣ. ವಿ ಜಿ ಎಸ್ ತ್ರೀ, ಈಗ ನಾನು ಇನ್ಕ್ರೀಸ್ ಮಾಡಿದ್ದೀನಿ ವಿ ಜಿ ಎಸ್ ವ್ಯಾಲ್ಯೂನ, ಅದನ್ನ ವಿ ಜಿ ಎಸ್ ತ್ರೀ ಅಂತ ಕರೆದಿದ್ದೀನಿ. ವಿ ಜಿ ಎಸ್ ತ್ರೀ ಈಸ್ ಗ್ರೇಟರ್ ದ್ಯಾನ್ ವಿ ಜಿ ಎಸ್ ಟೂ. ಸೊ ಕರ್ವ್ ಏನಾಯಿತು, ಮತ್ತೆ ಕೆಳಗೆ ಹೀಗೆ ಶಿಫ್ಟ್ ಆಗ್ತಾ ಹೋಯಿತು, ಹೀಗೆ ಶಿಫ್ಟ್ ಆಗ್ತಾ ಹೋಯ್ತು, ಈ ಥರ ಮತ್ತೆ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ಇದಾದ ಮೇಲೆ ಇಲ್ಲಿ ಇದೇ ಥರ ನಾವು ವಿ ಜಿ ಎಸ್ ವ್ಯಾಲ್ಯೂ, ಮತ್ತು ಈ ವಿ ಜಿ ಎಸ್ ವ್ಯಾಲ್ಯೂ ಏನಿದೆ ನೆಗೆಟಿವ್ ವೋಲ್ಟೇಜು, ವಿ ಜಿ ಎಸ್ ವ್ಯಾಲ್ಯೂ ಏನಿದೆ ಅದು ನೆಗೆಟಿವ್ ವೋಲ್ಟೇಜ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋದರೆ ಆಫ್ಟರ್ ಎ ಸರ್ಟೈನ್ ಪಾಯಿಂಟ್, ಆಫ್ಟರ್ ಸರ್ಟೈನ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ ಅಂತ ಅಂದರೆ ಇಲ್ಲಿ ಈ ಥರ ಬರುತ್ತೆ ಕರ್ವ್, ಹೀಗೆ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ ಕರ್ವ್ ಈ ಥರ ಬರುತ್ತೆ. ಯಾವಾಗ ವಿ ಜಿ ಎಸ್ ವ್ಯಾಲ್ಯೂ ಪಿಂಚ್ ಆಫ್ ವ್ಯಾಲ್ಯೂಗೆ ಬಂದ್ಬಿಡುತ್ತೋ, ವಿ ಜಿ ಎಸ್ ವ್ಯಾಲ್ಯೂ ಪಿಂಚ್ ಆಫ್ ವ್ಯಾಲ್ಯೂಗೆ ಬಂದ್ಬಿಡುತ್ತೋ, ಪಿಂಚ್ ಆಫ್ ಅಂತ ಅಂದ್ರೇನು, ಎರಡೂ ಡಿಪ್ಲೀಷನ್ ರೀಜನ್ಗಳು ಒಂದನ್ನೊಂದು ಟಚ್ ಮಾಡಿಬಿಡುತ್ತೋ, ಸೊ ಆ ಕಂಡೀಷನಲ್ಲಿ ಯಾವುದೇ ರೀತಿಯಾದಂತಹ ಡ್ರೈನ್ ಕರೆಂಟ್ ಸರ್ಕ್ಯೂಟಲ್ಲಿ ಫ್ಲೋ ಆಗಲ್ಲ. ಗೊತ್ತಾಯ್ತಲ್ಲ? ಸೊ ಆಗ ಕರು ನಮಗಿಲ್ಲಿ ಬರೋವಂಥದ್ದು ಗೊತ್ತೇ ಆಗಲ್ಲ, ನಮಗಿಲ್ಲಿ ಯಾವುದೇ ಕರೆಂಟೇ ಫ್ಲೋ ಆಗಲ್ಲ ಅಂದರೆ ಇಲ್ಲಿಂದ ಕರು ಮುಂದಕ್ಕೆ ನೀವು ಡ್ರಾ ಮಾಡಲಿಕ್ಕೆ ಬರೋದಿಲ್ಲ. ಆಫ್ಟರ್ ದ ಪಿಂಚ್ ಆಫ್ ವೋಲ್ಟೇಜ್, ಪಿಂಚ್ ಆಫ್ ವೋಲ್ಟೇಜ್ ಅಂದರೆ ಇಟ್ಸ್ ಅ ವ್ಯಾಲ್ಯೂ ಆಫ್ ವಿ ಜಿ ಎಸ್ ಅಟ್ ವಿಚ್ ಬೋತ್ ದ ಡಿಪ್ಲೀಷನ್ ರೀಜನ್ಸ್ ಆಫ್ ಎಫ್ ಇನ್ಸೈಡ್ ದ ಎಫ್ ಇ ಟಿ ಚಾನಲ್ ದೇ ಟಚ್ ಈಚ್ ಅದರ್. ಸೊ ಅದು ಒಂದನ್ನೊಂದು ಟಚ್ ಆದಾಗ ಆ ಕಂಡೀಷನಲ್ಲಿ ಸರ್ಕ್ಯೂಟಲ್ಲಿ ಯಾವುದೇ ರೀತಿ ಡ್ರೈನ್ ಕರೆಂಟ್ ಫ್ಲೋ ಆಗೋದಿಲ್ಲ, ಹಾಗಾಗಿ ನಮಗೆ ಕರ್ವ್ ಬರೋದಿಲ್ಲ. ಗೊತ್ತಾಯ್ತಲ್ಲ? ಸೊ ಆ ಥರ. ಸೊ ಈಗ ಈ ಗ್ರಾಫನ್ನು ನಾವು ಮೂರು ಥರ ಡಿವೈಡ್ ಮಾಡ್ಕೊಳ್ತೀವಿ. ಈ ಕೆಳಭಾಗ ಏನಿದೆಯಲ್ಲ, ಇದೇನು, ಇದು ಒಂದು ನಾನು ಇದನ್ನ ವಿ ಜಿ ಎಸ್ ಎನ್ ಅಂತ ಕರ್ಕೊಳ್ತೀನಿ. ಆಯಿತಾ? ಈ ವಿ ಜಿ ಎಸ್ ಎನ್ ಏನಿದೆ ಈ ಅಂದರೆ ಎಂತ್ ವ್ಯಾಲ್ಯೂ, ಅದಕ್ಕಿಂತ ಕೆಳಗಡೆ ಬಂದುಬಿಟ್ರೆ ನಿಮಗೆ ವಿ ಜಿ ಎಸ್ ಎನ್ಗಿಂತ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಪಿಂಚ್ ಆಫ್ ಲೆವೆಲ್ ಬಂದುಬಿಡುತ್ತೆ. ಸೊ ಈ ಕೆಳಭಾಗ ಏನಿದೆಯಲ್ಲ, ಕರ್ವಿನ ಈ ಕೆಳಭಾಗ, ಇದಕ್ಕೆ ನಾವು ಪಿನ್ ಏನೋ ಕಟ್ ಆಫ್ ರೀಜನ್ ಅಂತ ಕರ್ಕೊಳ್ತೀವಿ. ಕಟ್ ಆಫ್ ರೀಜನ್ ಅಂದರೆ ಆ ಕಟ್ ಆಫ್ ರೀಜನಿಗೆ ಬಂದುಬಿಡ್ತು ಅಂತಂದರೆ ಯಾವುದೇ ಡ್ರೈನ್ ಕರೆಂಟ್ ಸರ್ಕ್ಯೂಟಲ್ಲಿ ಫ್ಲೋ ಆಗಲ್ಲ. ಇನ್ನು ಈ ಪಾಯಿಂಟಲ್ಲಿ ನೋಡಿದ್ರೆ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಈ ಪಾಯಿಂಟಿಗೆ ನಾವು ಇಲ್ಲಿಂದ ಇಲ್ಲಿಗಿರೋಂಥ ರೀಜನ್ಗೆ ಇದು ನೋಡಿ, ಇದು ಓಮಿಕ್ ರೀಜನ್ ಅಂತ ಕರಿತೀವಿ. ಓಮಿಕ್
region. Idu cutoff region. Cutoff region. Cutoff region. Aitala ee region no ohmic region. ಯಾಕೆ ಸರ್ ಇದಕ್ಕೆ ಓಮಿಕ್ ರೀಜನ್ ಅಂತ ಕರೆದಿದ್ದೀರಿ ಅಂದರೆ ನೋಡಿ, ಇದಿಷ್ಟು ಇದೆಲ್ಲ ಈ ಪಾರ್ಟನ್ನ ಬಿಷ್ಟು ಇಷ್ಟನ್ನೇ ಗಮನಿಸಿ. ಇಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ರಿಲೇಷನ್ಶಿಪ್ ಹೇಗಿದೆ ಅಂತಂದರೆ, ಕರೆಂಟ್ ಇಲ್ಲಿ ಈ ಪಾಯಿಂಟ್ವರೆಗೆ ಕರೆಂಟು ವೋಲ್ಟೇಜು ಪ್ರಪೋರ್ಷನೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ನೀವು ಒಂದು ರೆಸಿಸ್ಟರ್ಗೆ ಓಮ್ಸ್ ಲಾ ಎಕ್ಸ್ಪರಿಮೆಂಟ್ ಮಾಡಿದ್ರಿ ಲಾಸ್ಟ್ ಅಕಾಡೆಮಿಕ್ ಇಯರ್. ಒಂದು ರೆಸಿಸ್ಟರ್ಗೆ ಒಂದು ಕಡೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ವೋಲ್ಟ್ ಮೀಟ್ರ್ ಆಮ್ಮೀಟ್ರ್ ಕನೆಕ್ಟ್ ಮಾಡಿ ನೀವು ಆ ರೆಸಿಸ್ಟರ್ ಸುತ್ತಲೂ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಮಾಡ್ತಾ ಹೋದರೆ ಅಕಾರ್ಡಿಂಗ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟ್ ಫ್ಲೋಯಿಂಗ್ ಟು ದ ರೆಸಿಸ್ಟರ್ ಆಲ್ಸೋ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್. ಅಂದರೆ ಆ ರೆಸಿಸ್ಟರಲ್ಲಿ ಏನಾಗಿರುತ್ತೆ ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್ ಮಧ್ಯದ ಸಂಬಂಧ ಪ್ರಪೋರ್ಷನಲ್ ಆಗಿರ್ತದೆ. ಸೊ ಅಲ್ಲಿ ಓಮ್ಸ್ ಲಾ ಒಬೆ ಆಗ್ತದೆ. ಸೊ ಇಲ್ಲೂ ಕೂಡ ಅಪ್ ಟು ದಿಸ್ ಪಾಯಿಂಟ್, ಈ ಓ ಎ ಪಾಯಿಂಟ್ವರೆಗೆ ಕರೆಂಟ್ ಮತ್ತು ವೋಲ್ಟೇಜಿನ ಮಧ್ಯದ ರಿಲೇಷನ್ಶಿಪ್ ಏನಿದೆ ಅದು ಪ್ರಪೋರ್ಷನಲಿ ಇದೆ. ಅಂದರೆ ಕರೆಂಟ್ ಮತ್ತು ವೋಲ್ಟೇಜ್ ಪ್ರಪೋರ್ಷನಲ್ಲಿ ಒಂದಕ್ಕೊಂದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಈ ರೀಜನ್ಗೆ ನಾವು ಓಮಿಕ್ ರೀಜನ್ ಅಂತ ಕರೆದ್ವಿ. ಇನ್ನು ಈ ಕೆಳಗಡೆ ರೀಜನ್ ಏನಿದೆ, ಇಲ್ಲಿ ಕರೆಂಟ್ ಫ್ಲೋ ಐ ಡಿ ಎಸ್ ಎಸ್ ಅದೇನು ಡ್ರೈನ್ ಕರೆಂಟ್ ಏನಿದೆ, ಇದರಿಂದ ಕೆಳಗಡೆ ಬಂದರೆ ಫ್ಲೋ ಆಗುವಂಥ ಡ್ರೈನ್ ಕರೆಂಟ್ ನೆಗ್ಲಿಜಬಲ್ ಆಗಿರುತ್ತೆ. ಒಂದು ಸರ್ಟನ್ ಪಾಯಿಂಟಲ್ಲಿ ಕರೆಂಟಲ್ಲಿ ಜೀರೋ ಆಗೋಗುತ್ತೆ. ಹಾಗಾಗಿ ಇದಕ್ಕೆ ಕಟ್ ಆಫ್ ರೀಜನ್ ಅಂತ ಕರೆದ್ವಿ. ಇನ್ನು ಈ ಮಧ್ಯದ ಈ ರೀಜನ್ ಇದೆಯಲ್ಲ, ಇದಕ್ಕೇನಂತ ಕರಿತೀವಿ ಅಂತ ಅಂದರೆ ಸ್ಯಾಚುರೇಷನ್ ರೀಜನ್ ಅಂತ ಕರಿತೀವಿ. ಈ ಮಧ್ಯದ ರೀಜನ್ ಇಲ್ಲಿಂದ ಇಲ್ಲಿಗೇನಿದೆ, ಸೊ ಈ ರೀಜನ್ಗೆ ಸ್ಯಾಚುರೇಷನ್ ರೀಜನ್ ಅಥವಾ ಇದಕ್ಕೆ ಪಿಂಚ್ ಆಫ್ ರೀಜನ್, ಸಾರಿ, ಹಾಂ, ಇದಕ್ಕೆ ಏನಂತ ಕರೀತಾರೆ ಅಂದರೆ ಸ್ಯಾಚುರೇಷನ್ ರೀಜನ್ ಅಂತಲೂ ಕರೀತಾರೆ, ಅಥವಾ ಪಿಂಚ್ ಆಫ್ ರೀಜನ್ ಅಂತಲೂ ಕರೀತಾರೆ. ಸೊ ಇಲ್ಲಿ ಈ ರೀಜನಲ್ಲಿ ನೀವು ಎಷ್ಟೇ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರು ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಟ್ರಾನ್ಸಿಸ್ಟರ್ ಏನಾಗಿರುತ್ತೆ ಅಂದರೆ ಅದು ಸ್ಯಾಚುರೇಟ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಬಿ ಇಂದ ಹಿಡಿದು ಸಿವರೆಗೆ ಅಲ್ಲಿ ಅಲ್ಲಿ ಕರೆಂಟ್ ಇನ್ಕ್ರೀಸ್ ಆಗುವಂಥದ್ದು ನೆಗ್ಲಿಜಿಬಲ್, ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಚಾನಲ್ ಇನ್ಕ್ರೀಸ್ ಆಗೋದೇ ಇಲ್ಲ. ಸೊ ಕರೆಂಟ್ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಿರುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ, ಕರೆಂಟ್ ಫ್ಲೋ ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ಅದನ್ನೇನಂತ ಕರೆದ್ರು ಅಂತಂದರೆ ಸ್ಯಾಚುರೇಷನ್ ರೀಜನ್ ಅಂತ ಕರೀತಾರೆ. ಸ್ಯಾಚುರೇಷನ್ ರೀಜನ್, ಕಟ್ ಆಫ್ ರೀಜನ್ ಮತ್ತು ಓಮಿಕ್ ರೀಜನ್ ಅಂತ ಮೂರು ರೀಜನ್ಗಳು ಇದರಲ್ಲಿ ಬರ್ತಾ ಹೋಗುತ್ತೆ. ಆಯ್ತಲ್ಲ, ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಈ ಕರ್ವಲ್ಲಿ ಇದನ್ನು ಎರಡು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾನು ಎರಡನ್ನು ಸೇರಿಸಿ ಒಂದೇ ಡಯಾಗ್ರಾಮಲ್ಲಿ ನಿಮಗೆ ಬರೆದಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಂದರೆ ಓ ಇಂದ ಹಿಡಿದು ಎ ಮಧ್ಯದ ರೀಜನ್ ಏನಿದೆ ಅದು ಓ ಇಂದ ಎ ಮಧ್ಯದಲ್ಲಿ ಬರೋವಂತಹ ರೀಜನ್ನು ಅದು ಇಲ್ಲಿ ಈ ಪಾಯಿಂಟ್ ಮಧ್ಯದಲ್ಲಿ ಬರೋ ರೀಜನ್ ಏನಿದೆ ಇದು ನಮಗೆ ಓಮಿಕ್ ರೀಜನ್ ಆಗಿರುತ್ತೆ. ಬಿ ಇಂದ ಸಿ ಮಧ್ಯದಲ್ಲಿ ಏನು ರೀಜನ್ ಬರುತ್ತೆ ಅದು ಸ್ಯಾಚುರೇಷನ್ ರೀಜನ್ ಆಗಿರುತ್ತೆ, ಅದು ಸ್ಯಾಚುರೇಷನ್ ರೀಜನ್ ಆಗಿರುತ್ತೆ. ಇನ್ನು ಇಲ್ಲಿ ಕೆಳಭಾಗ ಏನು ಬರುತ್ತೆ ಇದು ಕಟ್ ಆಫ್ ರೀಜನ್ ಆಗಿರುತ್ತೆ. ಇನ್ನು ಸಿಯಿಂದ ಮುಂದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಅದು ಬ್ರೇಕ್ಡೌನ್ ರೀಜನ್ನು, ಅಂದರೆ ಟ್ರಾನ್ಸಿಸ್ಟರ್ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನೀವು ವೋಲ್ಟೇಜನ್ನು ಜಾಸ್ತಿ ಮಾಡಿದ್ರೆ ಅಲ್ಲಿ ಟ್ರಾನ್ಸಿಸ್ಟರು ಬ್ರೇಕ್ಡೌನ್ ಆಗಿ ಬಿಡ್ತದೆ. ಈಗ ನಿಮಗೆ ಒಂದು ಡೌಟ್ ಬರಬೇಕು, ಏನಪ್ಪ ಡೌಟ್ ಅದು ಅಂತ ಅಂದರೆ ನೋಡಿ, ನಾನಿಲ್ಲಿ ಈ ಇದನ್ನು ಎರೇಸ್ ಮಾಡ್ತೀನಿ, ಈ ಎರೇಸ್ ಮಾಡಿ ಐ ಡಿ ಎಸ್ ಎಸ್ ಕರ್ವ್ ಇತ್ತಲ್ಲ ಅದನ್ನು ಮಾತ್ರ ಉಳಿಸ್ಕೊಳ್ತೀನಿ. ಆಯಿತಾ, ಈ ಕರ್ವ್ ಐ ಡಿ ಎಸ್ ಎಸ್ ಕರ್ವ್ ಅಂತ ಅಂದರೆ ಯಾವಾಗ ಏನು ವಿ ಜಿ ಎಸ್ ವ್ಯಾಲ್ಯೂ ಝೀರೋ ಇತ್ತಲ್ಲ ಇಲ್ಲಿ ಈ ಕಂಡೀಷನಲ್ಲಿ ವಿ ಜಿ ಎಸ್ ವ್ಯಾಲ್ಯೂ ಇಲ್ಲಿ ಝೀರೋ ಇದೆ ಈ ಕರ್ವಲ್ಲಿ. ಸೊ ವಿ ಜಿ ಎಸ್ ಝೀರೋ ಇರೋ ಟೈಮಲ್ಲಿ ಈಗ ನಿಮಗೆ ಡೌಟ್ ಬರಬೇಕು, ಸರ್ ವಿ ಜಿ ಎಸ್ ಝೀರೋ ಇದೆ ಈ ಕೇಸಲ್ಲಿ, ವಿ ಜಿ ಎಸ್ ಝೀರೋ ಇದೆ, ವಿ ಜಿ ಎಸ್ ಝೀರೋ ಇದ್ದಾಗಲೂ ಸಹ ಕರೆಂಟ್ ಯಾಕೆ ಇಲ್ಲಿ ಸ್ಯಾಚುರೇಟ್ ಆಯಿತು? ಹೌದಲ್ಲ, ಕರೆಂಟ್ ಯಾಕೆ ಸ್ಯಾಚುರೇಟ್ ಆಯಿತು? ಇಲ್ಲಿ ಡಿಪ್ಲಿಷನ್ ಲೇಯರೇ ಫಾರ್ಮೇಷನ್ ಆಗಿರಲ್ಲ ವಿ ಜಿ ಎಸ್ ಇರೋ ಟೈಮಲ್ಲಿ, ಆದರೂ ಸಹ ಅಲ್ಲಿ ಯಾಕೆ ಆ ಥರ ಬಂತು ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಏನಪ್ಪ ಅಂತಂದರೆ ಹೀಗೆ ಈ ಎಫ್ ಇ ಟಿ ಎನ್ ಚಾನಲ್ ಎಫ್ ಇ ಟಿನೇ ತೊಗೊಂಡು ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಪ್ಪ ಅಂದರೆ ಗೇಟ್ ಟರ್ಮಿನಲ್ನ ಓಪನ್ ಬಿಟ್ಕೊಂಡು ನಾವೇನು ಮಾಡಿದ್ವಿ ಅಂತಂದರೆ ಹೀಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ, ಇದಕ್ಕೆ ವಿ ಡಿ ಡಿ ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ವಿ ಡಿ ಡಿನ ಇನ್ಕ್ರೀಸ್ ಮಾಡ್ತಾ ಹೋದ್ವಿ. ವಿ ಡಿ ಡಿನ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಕರೆಂಟ್ ಇದರಲ್ಲಿ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಯಿತಾ, ಸೊ ಇಲ್ಲಿ ನೋಡಿ ವಿ ಡಿ ಡಿನ ಇನ್ಕ್ರೀಸ್ ಅಂದರೆ ವಿ ಡಿ ಎಸ್ನ ನಾವು ಇನ್ಕ್ರೀಸ್ ಮಾಡ್ತಾ ಅಂದರೆ ವಿ ಡಿ ಎಸ್ ಅಂತಂದರೆ ಇಲ್ಲಿಂದ ಇಲ್ಲಿಗಿರೋಂಥ ಪೊಟೆನ್ಷಿಯಲ್ ಡಿಫ್ರೆನ್ಸು ವಿ ಡಿ ಎಸ್. ಸೊ ವಿ ಡಿ ಎಸ್ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ನಮಗೇನಾಗ್ತಾ ಇತ್ತು, ಐ ಡಿ ಕೂಡ ಇನ್ಕ್ರೀಸ್ ಆಗ್ತಾ ಇತ್ತು. ಅದರಲ್ಲೂ ಫಸ್ಟು ಗೇಟ್ ವೋಲ್ಟೇಜ್ ನಾವೇನು ಅಪ್ಲೈ ಮಾಡೇ ಇಲ್ಲ, ಆಗ ಬಂದಂಥ ಕರೆಂಟು ಐ ಡಿ ಎಸ್ ಎಸ್ ಆಗಿತ್ತು, ಇನ್ಕ್ರೀಸ್ ಆಗ್ತಾ ಹೋಯಿತು. ಆಫ್ಟರ್ ಅ ಸರ್ಟೇನ್ ವ್ಯಾಲ್ಯೂ ಆಫ್ ವಿ ಡಿ ಎಸ್,
after a certain value of VDS enagutte antandre illi current number of charge carriers flowing through the channel increase aagtade so aga flow aagantha current ge ee channel solpa mattigina resistance anna offer maartta hogtade aitha adanna naavu path kuda hige baradu torsidde nanu yen anta andre so erad resistor galna ee path alli hige torsidde aitha idikke ondakke RA anta innond resistor ge RB anta baradu torsidde nanu ಹೌದಲ್ವಾ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲೊಂದು ಡಿಪ್ಲೀಷನ್ ಲೇಯರ್ ಅಂದರೆ ಈ ಅಕ್ರಾಸ್ ದ ರೆಸಿಸ್ಟರ್ಸು ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅದರಿಂದ ಏನಾಗುತ್ತೆ ಇಲ್ಲಿ ಡಿಪ್ಲೀಷನ್ ಲೇಯರ್ ಈ ಒಂದು ವಿ ಹ್ಯಾವ್ ನಾಟ್ ಅಪ್ಲೈಡ್ ಎನಿ ಗೇಟ್ ವೋಲ್ಟೇಜ್ ಆಯಿತಾ ಸೊ ಇಲ್ಲೊಂದು ಡಿಪ್ಲೀಷನ್ ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಆಯಿತಾ ಸೊ ಅದರಲ್ಲೂ ಆ ಡಿಪ್ಲೀಷನ್ ಲೇಯರ್ ಏನಾಗಿರುತ್ತೆ ದಟ್ ಎಕ್ಸ್ಟೆಂಡ್ಸ್ ಮೋರ್ ಟುವರ್ಡ್ಸ್ ಡ್ರೈನ್ ದ್ಯಾನ್ ದ ಸೋರ್ಸ್ ಯಾಕೆ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟೆಡ್ ಅಕ್ರಾಸ್ ಆರ್ ಎ ಇಸ್ ಗ್ರೇಟರ್ ದ್ಯಾನ್ ಆರ್ ಬಿ ಹಾಗಾಗಿ ಅಥವಾ ಆರ್ ಎ ವ್ಯಾಲ್ಯೂ ಆರ್ ಬಿ ವ್ಯಾಲ್ಯೂಗಿಂತ ಜಾಸ್ತಿ ಇದೆ ಹಾಗಾಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ಎ ಹತ್ರ ಜಾಸ್ತಿ ಇರುತ್ತೆ ಹಾಗಾಗಿ ಈ ಡಿಪ್ಲೀಷನ್ ಲೇಯರ್ ಏನಿದೆ ಇದು ಇಟ್ ಎಕ್ಸ್ಟೆಂಡ್ ಮೋರ್ ಟುವರ್ಡ್ಸ್ ಡ್ರೈನ್ ರೀಜನ್ ಅಂತ ನಾನು ನಿನ್ನೆ ಹೇಳಿದ್ದೆ ಸೊ ಹಾಗಾಗಿ ಇಲ್ಲಿ ನೋಡಿ ನಾವು ಗೇಟ್ ವೋಲ್ಟೇಜ್ ಅಪ್ಲೈ ಮಾಡಿಲ್ಲ ಆದರೂ ಸಹ ಸರ್ಟನ್ ವ್ಯಾಲ್ಯೂ ಆಫ್ VDS ನಂತರ ಏನಾಗ್ಬಿಡುತ್ತೆ ಇಲ್ಲೊಂದು ಡಿಪ್ಲೀಷನ್ ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಆ ಡಿಪ್ಲೀಷನ್ ಲೇಯರ್ನ ವಿಡ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹೇಗೆ VDS ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಹಾಗಾಗಿ ಆ ವಿಡ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಗ ನಿಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕರೆಂಟು ನೀವು ಎಷ್ಟೇ VDS ಇನ್ಕ್ರೀಸ್ ಮಾಡಿದ್ರೂ ಕರೆಂಟ್ ಇನ್ಕ್ರೀಸ್ ಆಗಲ್ಲ ಸ್ಯಾಚುರೇಷನಲ್ಲೇ ಇರ್ತಾ ಹೋಗುತ್ತೆ ಯಾಕಾಗಿ ಅಂತಂದರೆ ಇಲ್ಲಿ ಡಿಪ್ಲೀಷನ್ ಲೇಯರ್ ಫಾರ್ಮೇಷನ್ ಆಯಿತು ಅದು ಕರೆಂಟನ್ನು ಫರ್ದರ್ ಇನ್ಕ್ರೀಸ್ ಆಗಲಿಕ್ಕೆ ಬಿಡೋದಿಲ್ಲ ಗೊತ್ತಾಯ್ತಲ್ಲ ಸೊ ಹಾಗಾಗಿ ನಮಗೆ ಇಲ್ಲಿ ಈ ಒಂದು VGS ಇಸ್ ಜೀರೋ ವಿ ಗಾಟ್ ಸ್ಯಾಚುರೇಟೆಡ್ ಕರ್ವ್ ಆಮೇಲೆ ಕಟ್ ಆಫ್ ಯಾಕೆ ಬಂತು ಸರ್ ಇಲ್ಲಿ ಯಾಕೆ ಸರ್ ನಮಗೆ ಬ್ರೇಕ್ ಡೌನ್ ಆಯಿತು ಅಂತ ಅಂದರೆ ಆಫ್ಟರ್ ಸರ್ಟನ್ ಪಾಯಿಂಟ್ ಎರಡು ಡಿಪ್ಲೀಷನ್ ಲೇಯರ್ಗಳು ಒಂದೊಂದೊಂದು ಟಚ್ ಮಾಡ್ಕೊಳ್ತು ಅಂತಲೇ ಇಟ್ಕೊಳ್ಳಿ ಟಚ್ ಮಾಡ್ಕೊಳ್ದೆ ಹೋದ್ರೂ ಈ ಚಾನಲ್ ಕೆಪಾಸಿಟಿಗಿಂತ ನಾವು VDSನ ಇನ್ಕ್ರೀಸ್ ಮಾಡಿದಾಗ ಚಾನಲ್ ಕೆಪಾಸಿಟಿಗಿಂತ ಜಾಸ್ತಿ ಕರೆಂಟ್ ಅದನ್ನು ಫ್ಲೋ ಆಗುತ್ತೆ ಅಂತ ಅಂದರೆ ಚಾನಲ್ ಬ್ರೇಕ್ಡೌನ್ ಆಗ್ತದೆ ಸೊ ಹಾಗಾಗಿ ನಮಗಲ್ಲಿ ಏನಾಗುತ್ತೆ ಅಂತಂದರೆ ಈ ಬ್ರೇಕ್ಡೌನ್ ರೀಜನ್ ಕೂಡ ಬಂದಿತ್ತು ಸೊ ಇದು ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಥರ ಬರುತ್ತೆ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಮೂರು ರೀಜನ್ಗಳಿರುತ್ತೆ ಮೊದಲನೇ ರೀಜನ್ ಬಂದುಬಿಟ್ಟು ಓಮಿಕ್ ರೀಜನ್ ಅಂತ ಸೊ ಆ ಓಮಿಕ್ ರೀಜನ್ನಲ್ಲಿ ಏನಾಗಿರುತ್ತೆ ಅಂತಂದರೆ ಕರೆಂಟ್ ಮತ್ತು ವೋಲ್ಟೇಜ್ಗಳ ಮಧ್ಯದ ರಿಲೇಷನ್ನು ಪ್ರಪೋರ್ಷನೇಟ್ ಆಗಿರುತ್ತೆ ಅಥವಾ ಲೀನಿಯರ್ ಆಗಿರುತ್ತೆ ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ಡಿವೈಸ್ ಆ ರೀಜನಲ್ಲಿ ಓಮ್ಸ್ ಲಾನ ಒಬೆ ಮಾಡ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂತ ನಾವೆಲ್ಲ ಓದಿದ್ವಲ್ಲ ಓಮ್ಸ್ ಲಾದಲ್ಲಿ ಸೊ ಆ ಥರ ಅನ್ನಿಸ್ಬಿಡುತ್ತೆ ಬಟ್ ಅದು ಒಬೆ ಮಾಡಲ್ಲ ಆದರೆ ಆ ಪರ್ಟಿಕ್ಯುಲರ್ ರೀಜನಲ್ಲಿ ಒಬೆ ಮಾಡೋ ರೀತಿಯಲ್ಲಿ ಅದು ಕಾಣುತ್ತೆ ಹಾಗಾಗಿ ಅದಕ್ಕೆ ಓಮಿಕ್ ರೀಜನ್ ಅಂತ ಕರೆದ್ರು ನೆಕ್ಸ್ಟ್ ಬಂದಿದ್ದು ಸ್ಯಾಚುರೇಷನ್ ರೀಜನ್ ಅಥವಾ ಪಿಂಚ್ ಆಫ್ ರೀಜನ್ ಆಗಿರುತ್ತೆ ಆ ಸ್ಯಾಚುರೇಷನ್ ರೀಜನ್ ಅಥವಾ ಪಿಂಚ್ ಆಫ್ ರೀಜನಲ್ಲಿ VGS ನೀವು VDSನ ಎಷ್ಟೇ ಇನ್ಕ್ರೀಸ್ ಮಾಡಿದ್ರು ಕರೆಂಟ್ ಏನಾಗಿರುತ್ತೆ ಅಂತಂದರೆ ಅದು ಕಾನ್ಸ್ಟೆಂಟ್ ಆಗಿಬಿಟ್ಟಿರುತ್ತೆ ಕರೆಂಟ್ ಕಾನ್ಸ್ಟೆಂಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಮಗಲ್ಲಿ ಲೈನ್ ಏನಾಗುತ್ತೆ ಅಂತಂದರೆ ಲೈನ್ ಕರೆಂಟ್ ಇನ್ಕ್ರೀಸ್ ಅಂದರೆ ಲೈನ್ ಇನ್ಕ್ರೀಸ್ ಆಗುವಂಥದ್ದು ಕರ್ವ್ ಇನ್ಕ್ರೀಸ್ ಆಗುವಂಥದ್ದು ಓನ್ಲಿ ಅಲಾಂಗ್ ದ ವೈ ಆಕ್ಸಿಸ್ ಇನ್ಕ್ರೀಸ್ ಆಗುತ್ತೆ ವಿನಃ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅದು ಮೇಲಕ್ಕೆ ಹೋಗೋದಿಲ್ಲ ಸೊ ಆಗ ಒಂದು ಕರೆಂಟ್ ಫ್ಲೋ ಆಗ್ತಿರುತ್ತೆ ಡ್ರೈನ್ ಕರೆಂಟು ಆ ಡ್ರೈನ್ ಕರೆಂಟಿಗೆ ಒಂದು ಈಕ್ವೇಷನ್ ಇದೆ ಏನದು ಈಕ್ವೇಷನ್ ಅಂತ ಅಂದರೆ ಯಾವ ಥರ ಅಂದರೆ IDIDSS ಆಫ್ 1 VGS VGS ಡಿವೈಡೆಡ್ ಬೈ VP ಹೋಲ್ ಸ್ಕ್ವೇರ್ ಅಂತ ಈಕ್ವೇಷನ್ ಏನಿದೆ ಇದು ಶಾಕ್ಲೆಸ್ ಈಕ್ವೇಷನ್ ಅಂತ ಕರಿತೀವಿ ಈ ಶಾಕ್ಲೆಸ್ ಈಕ್ವೇಷನಿಂದ ನಾವು ಈ ರೀಜನಲ್ಲಿ ಫ್ಲೋ ಆಗುವಂಥ ಡ್ರೈನ್ ಕರೆಂಟನ್ನು ಫೈಂಡ್ ಔಟ್ ಮಾಡುವಂಥದ್ದು VGS ಅಂತಂದರೆ ನಾವು ಅಪ್ಲೈ ಮಾಡಿರೋ ಗೇಟ್ ಟು ಸೋರ್ಸ್ ವೋಲ್ಟೇಜ್ VP ಅಂತಂದರೆ ಪಿಂಚ್ ಆಫ್ ವೋಲ್ಟೇಜ್ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಏನದು ಅಂತಂದರೆ ಇಟ್ ಇಸ್ ಅ ವೋಲ್ಟೇಜ್ ಅಟ್ ವಿಚ್ ಡ್ರೈನ್ ಕರೆಂಟ್ ಫ್ಲೋ ಬಿಕಮ್ಸ್ ಜೀರೋ ಯಾವ ಪರ್ಟಿಕ್ಯುಲರ್ ಇಟ್ಸ್ ಅ ಏನು ಗೇಟ್ ಟು ಸೋರ್ಸ್ ವೋಲ್ಟೇಜ್ VGS ಅದು ಪಿಂಚ್ ಆಫ್ ವೋಲ್ಟೇಜ್ ಅಂತಂದರೆ ಅದು ಗೇಟ್ ಟು ಸೋರ್ಸ್ ವೋಲ್ಟೇಜ್ ಇರೋದು VGS ಆದರೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ VGSಲ್ಲಿ ಡ್ರೈನ್ ಕರೆಂಟ್ ಜೀರೋ ಆಗುತ್ತೆ ಆ ವೋಲ್ಟೇಜನ್ನು ನಾವು ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ ಸೊ ಪಿಂಚ್ ಆಫ್ ವೋಲ್ಟೇಜ್ ಈಸ್ ದ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಅಟ್ ವಿಚ್ ಡ್ರೈನ್ ಕರೆಂಟ್ ಬಿಕಮ್ ಜೀರೋ ಅದು VP ಅಂತಂದರೆ ಪಿಂಚ್ ಆಫ್ ವೋಲ್ಟೇಜು VGS ಅಂದರೆ ಗೇಟ್ ಟು ಸೋರ್ಸ್ ವೋಲ್ಟೇಜು ಇನ್ನು IDSS ಅಂತಂದರೆ ಇಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಡ್ರೈನ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಎನ್ ಚಾನಲ್ FET
when gate to source voltage is zero. So ivellodannu ee formula dalli substitute madidre namage drain current value sigutte yavaga during the saturation condition adannu illi kottidare. So idadmele next baruvantadu yavadu antandre breakdown region. Breakdown region alli enagutte antandre FET enide adu breakdown andre vanish aagtade. ಸೊ ಅಲ್ಲಿ ಜಾಸ್ತಿ ಚಾನಲ್ ಕೆಪಾಸಿಟಿಗಿಂತ ಹೆಚ್ಚಿನ ಕರೆಂಟ್ ಅದರಲ್ಲಿ ಫ್ಲೋ ಆದಾಗ ಆಟೋಮ್ಯಾಟಿಕಲಿ ಏನು ಡಿವೈಸ್ ಏನಿದೆ ಅದು ಡೆಸ್ಟ್ರಾಯ್ ಆಗ್ತದೆ. ಅದನ್ನು ನಾವು ಬ್ರೇಕ್ಡೌನ್ ಅಂತ ಕರಿತೀವಿ. ಆ ರೀಜನ್ನ ಏನು ಆ ಬ್ರೇಕ್ಡೌನ್ನ ರೆಪ್ರೆಸೆಂಟ್ ಅಂದರೆ ಬ್ರೇಕ್ಡೌನ್ ಆದಾಗ ಸಡನ್ನಾಗಿ ಅದರಲ್ಲಿ ಫ್ಲೋ ಆಗೋ ಕರೆಂಟ್ ಇನ್ಕ್ರೀಸ್ ಆಗ್ತದೆ. ಆಯಿತಾ, ಒಂಥರ ಶಾರ್ಟ್ ಸರ್ಕ್ಯೂಟ್ ಥರ ಆಗ್ಬಿಡುತ್ತೆ ಅಂದರೆ ಸಡನ್ ಕರೆಂಟ್ ಅಲ್ಲಿ ಇನ್ಕ್ರೀಸ್ ಆಗಿಬಿಡ್ತದೆ. ಹಾಗಾಗಿ ಅದನ್ನು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದು ರೆಪ್ರೆಸೆಂಟ್ ಮಾಡಿರೋ ರೀಜನನ್ನು ಬ್ರೇಕ್ಡೌನ್ ರೀಜನ್ ಅಂತ ಕರೀತಾರೆ. ಸೊ ಅಲ್ಲಿ ಒಂದು ಒಳಗಡೆ ಏನಾಗ್ತದೆ ಅಂದರೆ ಅವಲಾಂಚೆ ಬ್ರೇಕ್ಡೌನ್ ಆಗ್ತದೆ, ಎರಡು ಜಂಕ್ಷನ್ಗಳು ರಪ್ಚರ್ ಆಗಿ ಹೋಗ್ತವೆ, ಅದನ್ನು ಅವಲಾಂಚೆ ಬ್ರೇಕ್ಡೌನ್ ಅಂತಲೂ ಕರೀತಾರೆ. ಅದಕ್ಕೆ ಬ್ರೇಕ್ಡೌನ್ ರೀಜನ್ ಅಂತ ಇಲ್ಲಿ ಹೆಸರು ಬಂದಿರುವಂಥದ್ದು. ಇದಾದಮೇಲೆ ನೆಕ್ಸ್ಟ್ ಬಂದಿರೋಂಥದ್ದು ಯಾವುದಪ್ಪ ಅಂತಂದರೆ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಈಸ್ ಮೆಂಟ್ ಬೈ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್? ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಎನ್ ಚಾನಲ್ JFET ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ಡ್ರೈನ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಗೇಟ್ ಟು ಸೋರ್ಸ್ ವೋಲ್ಟೇಜ್ ಬೈ ಕೀಪಿಂಗ್ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್. ಸೊ ಡ್ರೈನ್ ಟು ಸೋರ್ಸ್ ವೋಲ್ಟೇಜನ್ನು ಕಾನ್ಸ್ಟೆಂಟ್ ಇಟ್ಕೊಂಡು ಗೇಟ್ ಟು ಸೋರ್ಸ್ ವೋಲ್ಟೇಜ್ನ ವೇರಿ ಮಾಡ್ತಾ ಡ್ರೈನ್ ಕರೆಂಟನ್ನು ಸ್ಟಡಿ ಮಾಡಿ ಅದನ್ನ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದ್ರೆ ಆ ಬರೋ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕರ್ವ್ಗೆ ನಾವು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ ಹೌ ದ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್. ಇದೆ ಸೇಮ್ ಸರ್ಕ್ಯೂಟಲ್ಲೇ ಆ ಎಕ್ಸ್ಪೆರಿಮೆಂಟನ್ನು ನಾವು ಕಂಡಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ನೋಡಿ, ಅಪ್ಲೈ ಮಾಡುವಂತಹ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಏನಿದೆ ಅದು ನೆಗೆಟಿವ್ ವೋಲ್ಟೇಜ್, ಅದು ರಿವರ್ಸ್ ಬಯಾಸ್ ಅನ್ನು ಕಾಸ್ ಮಾಡ್ತಾ ಇದೆ. ಫಾರ್ವರ್ಡ್ ಬಯಾಸ್ ಅನ್ನು ಕಾಸ್ ಮಾಡ್ತಾ ಇಲ್ಲ, ರಿವರ್ಸ್ ಬಯಾಸ್ ಅನ್ನು ಕಾಸ್ ಮಾಡ್ತಾ ಇದೆ. ಹಾಗಾಗಿ ಅದು ನೆಗೆಟಿವ್ ವೋಲ್ಟೇಜ್ ಆಗಿರುತ್ತೆ. ಹಾಗಾಗಿ VGS ಅನ್ನು ನಾವು ಈ ಕಡೆ ತಗೊಳ್ತೀವಿ, ದಟ್ ಈಸ್ VGS ನೆಗೆಟಿವ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಇನ್ನು ಡ್ರೈನ್ ಕರೆಂಟ್ ಏನಿದೆ ಅದು ಪಾಸಿಟಿವ್ ಕ್ವಾಡ್ರೆಂಟಲ್ಲೇ ಬರ್ತದೆ. ಹಾಗಾಗಿ ಅದನ್ನು ಮೇಲ್ಗಡೆ ತಗೊಳ್ತೀವಿ, ID ಅಂತ ನಾವು ತಗೊಳ್ತೀವಿ. ಆಯಿತಾ, ಸೊ ಫಸ್ಟಿಗೆ ಏನು ಮಾಡೋಣ ಅಂದರೆ VGSನ ಝೀರೋಗೆ ಇಟ್ಕೊಳ್ಳೋಣ. VGSನ ಝೀರೋಗೆ ಇಟ್ಕೊಂಡು VDSನ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡಿಬಿಡೋಣ. VDSನ ಫಿಕ್ಸ್ ಒಂದು ವ್ಯಾಲ್ಯೂಗೆ ಫಿಕ್ಸ್ ಮಾಡಿದಾಗ ನಮಗೊಂದು ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಮ್ ಮಿಲಿ ಆ್ಯಮ್ಸ್, XYZ ಮಿಲಿ ಆ್ಯಮ್ಸ್, ಎಷ್ಟೋ ಒಂದಷ್ಟು ಕರೆಂಟ್ ಫ್ಲೋ ಆಗ್ತದೆ. ಸೇ ಆ ಪಾಯಿಂಟ್ ವೆನ್ VGS ಈಸ್ ಝೀರೋ, VGS ಝೀರೋ ಇದ್ದಾಗ ಫ್ಲೋ ಆಗ್ತಿದ್ದಂಥ ಕರೆಂಟ್ ಏನಿದೆ ಅದು ಇಲ್ಲಿ ಬರುತ್ತೆ. ಸಿ ದಿಸ್ ಈಸ್ IDSS, ಇದು IDSS. ಆಮೇಲೆ ಏನು ಮಾಡ್ತಾ ಹೋಗ್ತಾರೆ, ಆ VDS ಏನಿದೆ ಅದನ್ನು ಕಾನ್ಸ್ಟೆಂಟ್ ಇಟ್ಕೊಂಡ್ಬಿಡ್ತಾರೆ. VDSನ ವೇರಿ ಮಾಡೋಕ್ಕೆ ಹೋಗಲ್ಲ. VDSನ ವೇರಿ ಮಾಡದೇ ಇದ್ದಾಗ VDS ಮತ್ತು VGS ಎರಡೂ ಕಾನ್ಸ್ಟೆಂಟ್ ಇದ್ದರೆ ಡ್ರೈನ್ ಕರೆಂಟ್ ID ಕೂಡ ಕಾನ್ಸ್ಟೆಂಟ್ ಇರುತ್ತೆ. ಸೊ ಈ ಕೇಸಲ್ಲಿ ಏನು ಮಾಡಿಕೊಂಡ್ರು, VDSನ ಕಾನ್ಸ್ಟೆಂಟ್ ಇಟ್ಕೊಂಡ್ರು VGSನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. VGSನ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ ಅಂತ ಅಂದರೆ ಡಿಪ್ಲೇಷನ್ ರೀಜನ್ನಿನ ವಿಡ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಪ್ಲೇಷನ್ ರೀಜನ್ನ ವಿಡ್ತ್ ಜಾಸ್ತಿ ಆಗ್ತಾ ಹೋದಾಗೆ ಡ್ರೈನ್ ಕರೆಂಟ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡ್ರೈನ್ ಕರೆಂಟು ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಸ್ ದ VGS ಇನ್ಕ್ರೀಸಸ್ ಡ್ರೈನ್ ಕರೆಂಟ್ ಆಲ್ಸೋ ಡಿಕ್ರೀಸಸ್ ಗ್ರ್ಯಾಜುಯಲಿ. ಹೀಗೆ ಡಿಕ್ರೀಸ್ ಆಗ್ತಾ ಆಗ್ತಾ ಪಿಂಚ್ ಆಫ್ ವೋಲ್ಟೇಜ್ ವೆನ್ VGS ಬಿಕಮ್ಸ್ ಈಕ್ವಲ್ ಟು VP ಆಗ ID ವ್ಯಾಲ್ಯೂ ಏನಾಗುತ್ತೆ, ಈ ಪಾಯಿಂಟಲ್ಲಿ ಐ ಡಿ, ಇಲ್ಲಿ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ IDSS ಈಸ್ ಈಕ್ವಲ್ ಟು ID ಆಗಿತ್ತು, ಅಥವಾ ID ಈಸ್ ಈಕ್ವಲ್ ಟು IDSS ಆಗಿತ್ತು. ಈ ಕೇಸಲ್ಲಿ ಇಲ್ಲಿ ಏನಾಯಿತು ಅಂತಂದರೆ ID ಈಸ್ ಈಕ್ವಲ್ ಟು 0 ಆಗಿಬಿಡ್ತು ಈ ಪಾಯಿಂಟಲ್ಲಿ. ಗೊತ್ತಾಯ್ತಾ, ವೆನ್ VGS ಬಿಕಮ್ಸ್ ಈಕ್ವಲ್ ಟು VP ID ಬಿಕಮ್ಸ್ 0. ವೆನ್ VGS ಈಸ್ 0 ID ಬಿಕಮ್ಸ್ ಈಕ್ವಲ್ ಟು IDSS. ಸೊ ಈ ಥರ ಕರ್ವ್ ಬರುತ್ತೆ. ಇದನ್ನು ನಾವು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಡ್ರೈನ್ ಕರೆಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗಲೇ ಏನೊಂದು ಫಾರ್ಮುಲಾ ರಿಲೇಷನ್ಶಿಪ್ ಬರದೆ ಅದೇ ರಿಲೇಷನ್ಶಿಪ್ ಯೂಸ್ ಮಾಡಿಕೊಂಡು ಡ್ರೈನ್ ಕರೆಂಟನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇದಾದಮೇಲೆ ಈ ಟ್ರಾನ್ಸಿಸ್ಟರ್ಗೆ ಒಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ, JFET ಪ್ಯಾರಾಮೀಟರ್ಸ್ ಅಂತ ನಾವು ಕರಿತೀವಿ. ಒನ್ ಬೈ ಒನ್ ಏನೇನೆಲ್ಲ ಪ್ಯಾರಾಮೀಟರ್ಸ್ ಬರುತ್ತೆ ನಾವು ಒಂದು FET ಅಂತ ಅಂದರೆ ಏನೇನೆಲ್ಲ ಪ್ಯಾರಾಮೀಟರ್ಸ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಲೆಟ್ ಅಸ್ ಸ್ಟಡಿ. ಆಯಿತಾ, ಸೊ ಅದರಲ್ಲಿ JFET ಪ್ಯಾರಾಮೀಟರ್ಸ್, ಈಗ ನಾವು ಸ್ಟಡಿ ಮಾಡುವಂಥದ್ದು JFET ಪ್ಯಾರಾಮೀಟರ್ಸ್. JFET
ಪ್ಯಾರಾಮೀಟರ್ಸ್ ಇದನ್ನು ಈಗ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲನೇ ಪ್ಯಾರಾಮೀಟರ್ ಯಾವುದು ಅಂತ ಅಂದರೆ ಡಿ ಸಿ ಡ್ರೈನ್ ರೆಸಿಸ್ಟೆನ್ಸ್. ಇದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು RDR subscript D ಅಂತ. ಅದನ್ನ RDS ಅಂತಲೂ ಕೆಲವು ಕಡೆ ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನು RD ಅಂತ ಬರೆದಿದ್ದೀನಿ, ಅದನ್ನೇ ನಾವು ನೋಡ್ಕೊಳ್ಳೋಣ. ಆಯಿತಾ? ಸೊ ಏನಿದು RD ಅಥವಾ DC ಡ್ರೈನ್ ರೆಸಿಸ್ಟೆನ್ಸ್? ಇಸ್ ದ ರೇಷಿಯೋ ಆಫ್ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಡ್ರೈನ್ ಕರೆಂಟ್ ಬೈ ಕೀಪಿಂಗ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್. ಇಟ್ ಈಸ್ ದ ರೇಷಿಯೋ ಆಫ್ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಡ್ರೈನ್ ಕರೆಂಟ್ ಬೈ ಕೀಪಿಂಗ್ VGS ಅಥವಾ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್. ಸೊ ಇದನ್ನು ಈ ಪ್ಯಾರಾಮೀಟರ್ನ ನಾವೇನಂತ ಕರಿತೀವಿ ಅಂದರೆ ಡ್ರೈನ್ ರೆಸಿಸ್ಟೆನ್ಸ್ DC ಡ್ರೈನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇನ್ನೊಂದು ಸಲ ಹೇಳ್ತೀನಿ, ಇದೊಂದು ರೇಷಿಯೋ. ರೆಸಿಸ್ಟೆನ್ಸ್ ಅಂತ ಅಂದ್ರೆ ರೇಷಿಯೋ, ಹೌದಲ್ವಾ? ರೆಸಿಸ್ಟೆನ್ಸ್ ಅಂದ್ರೆ ಏನು? ಇಟ್ಸ್ ಅ ರೇಷಿಯೋ ಆಫ್ ವೋಲ್ಟೇಜ್ ಅಂಡ್ ದ ಕರೆಂಟ್. ವೋಲ್ಟೇಜ್ ಅನ್ನ ಕರೆಂಟ್ ಇಂದ ಡಿವೈಡ್ ಮಾಡಿದ್ರೆ ಸಿಗುವಂಥದ್ದು ರೆಸಿಸ್ಟೆನ್ಸ್. ಸೊ ಹಾಗೇನೆ DC ಡ್ರೈನ್ ಅಂದ್ರೆ ಅದನ್ನ ನಾವು ಇನ್ನೊಂದು ಹೇಳ್ತೀವಿ, ಆಪೋಸಿಷನ್ ಆಫರ್ಡ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಅಂತಲೂ ಹೇಳ್ತೀವಿ. ಮ್ಯಾಥಮೆಟಿಕಲಿ ನೀವು ಎಕ್ಸ್ಪ್ರೆಸ್ ಮಾಡೋದಾದ್ರೆ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ರೇಷಿಯೋ ಆಫ್ ವೋಲ್ಟೇಜ್ ಅಂಡ್ ದ ಕರೆಂಟ್, ಹಾಗೆ ಕೂಡ. ಸೊ ಇಲ್ಲೂ ಕೂಡ ಅದೇ ಥರ DC ಡ್ರೈನ್ ರೆಸಿಸ್ಟೆನ್ಸ್ ಅನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ದ ರೇಷಿಯೋ ಆಫ್ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಡ್ರೈನ್ ಕರೆಂಟ್ ಬೈ ಕೀಪಿಂಗ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್. ಗೇಟ್ ಟು ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇದ್ದಂಥ ಸಂದರ್ಭದಲ್ಲಿ ಏನು ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಇತ್ತು, ಆಗ ಏನು ಕರೆಂಟ್ ಫ್ಲೋ ಆಗ್ತಿತ್ತು, ಈ ಕರೆಂಟ್ ಮತ್ತು ವೋಲ್ಟೇಜ್, ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಮತ್ತು ಡ್ರೈನ್ ಕರೆಂಟ್ಗಳ ರೇಷಿಯೋ ನಮಗೆ DC ಡ್ರೈನ್ ರೆಸಿಸ್ಟೆನ್ಸನ್ನು ಕೊಡುತ್ತೆ. ಯೂನಿಟ್ ಏನು ಅಂತಂದರೆ, ಒನ್ಸ್ ಅಗೇನ್ ಇದರ ಯೂನಿಟ್ ಓಮ್. ಯಾಕೆ ಇದು ರೆಸಿಸ್ಟೆನ್ಸ್, ಹಾಗಾಗಿ ಇದರ ಯೂನಿಟ್ ಏನಪ್ಪ ಅಂತ ಅಂದರೆ ಓಮ್ ಇಸ್ ದ ಯೂನಿಟ್. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಯಾರಾಮೀಟರ್ ಬರುತ್ತೆ, ಯಾವುದಪ್ಪ ಅದು ಅಂತಂದರೆ AC ಡ್ರೈನ್ ರೆಸಿಸ್ಟೆನ್ಸ್. ಎರಡನೇದು AC ಡ್ರೈನ್ ರೆಸಿಸ್ಟೆನ್ಸ್. ಏನಿದು AC ಡ್ರೈನ್ ರೆಸಿಸ್ಟೆನ್ಸ್ ಅಂತ ಅಂದರೆ ತುಂಬ ಏನು ವ್ಯತ್ಯಾಸ ಇಲ್ಲ, ಸ್ವಲ್ಪ ಒಂಚೂರು ವ್ಯತ್ಯಾಸ. ಇದಕ್ಕೆ ಇನ್ನೊಂದು ಹೆಸರಿದೆ, ಡೈನಾಮಿಕ್ ರೆಸಿಸ್ಟೆನ್ಸ್ ಅಂತಲೂ ಕರೀತಾರೆ, ಡೈನಾಮಿಕ್ ಡ್ರೈನ್ ರೆಸಿಸ್ಟೆನ್ಸ್ ಅಂತಲೂ ಕರೀತಾರೆ. ಏನಿದು, ಯಾವ ಥರ ನೋಡಿ, ಹೇಗಿದನ್ನು ನಾವು ಡಿಫೈನ್ ಮಾಡ್ತೀವಿ ಅಂತ ಅಂದರೆ, AC ಡ್ರೈನ್ ರೆಸಿಸ್ಟೆನ್ಸ್ ಆಫ್ FET, ಆಫ್ JFET ಈಸ್ ದ ರೇಷಿಯೋ ಆಫ್ ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ VDS ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ IDS ಆಟ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ VGS. ಹಾಗೆ ಅದನ್ನು ಅದನ್ನು ಡಿಫೈನ್ ಮಾಡ್ಬೋದು. ಅಂದರೆ ಇದನ್ನು ನೋಡಿ, ನಾವು ಇದನ್ನು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡೋದು R subscript D, ಸ್ಮಾಲ್ R subscript D. ಆಯಿತಾ? ನೀವು ಕ್ಯಾಪಿಟಲ್ ಡಿನೇ ಬರೀರಿ, ತೊಂದರೆ ಇಲ್ಲ ಇಲ್ಲಿ. ಆಯ್ತಾ? ಹೀಗೆ. ಸೊ RD ಈಸ್ ಈಕ್ವಲ್ ಟು ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ VDS. ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ VDS ಅಂದರೆ ನಾನು ΔVDS ಅಂತ ಬರಿತೀನಿ. ಆಯಿತಾ? ಟು ದ ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ IDS ಅದನ್ನು ನಾನು ΔID ಅಂತ ಬರಿತೀನಿ. ಆಯಿತಾ? ಆಟ್ ಕಾನ್ಸ್ಟೆಂಟ್ VGS. VGS ಕಾನ್ಸ್ಟೆಂಟ್ ಇರಬೇಕು. ಒನ್ಸ್ ಅಗೇನ್, VGS ಇಲ್ಲಿ ಕಾನ್ಸ್ಟೆಂಟ್ ಇರಬೇಕು. ಅಂದರೆ ಇದರ ಯೂನಿಟ್ ಕೂಡ ಓಮ್ ಆಗುತ್ತೆ. ಸೊ ಇದು ಏನಿದು ಹೀಗೆ ಅಂತ ಅಂದರೆ, VGS ಸ್ವಲ್ಪ ವೇರಿಯೇಷನ್ ಆದರೆ ID ಎಷ್ಟರ ಮಟ್ಟಿಗೆ ವೇರಿ ಆಯಿತು ಅಂತ. ಸೊ ಈಗ VGS ಸೇ ಇದು 1 volt ಇತ್ತು ಅಂತ ಅಂದ್ಕೊಳ್ಳೋಣ. VGS ಅಲ್ಲ, VDS 1 volt ಇತ್ತು. 1 volt ಇದ್ದಿದ್ದನ್ನು ನಾನೇನು ಮಾಡ್ತೀನಿ, 1.5 volt ಇನ್ಕ್ರೀಸ್ ಮಾಡ್ತೀನಿ. ಗೊತ್ತಾಯ್ತಲ್ಲ? ಸೊ 1 volt ಇದ್ದಿದ್ದನ್ನು 1.5 volt, ಎಷ್ಟು ಇನ್ಕ್ರೀಸ್ ಆಯಿತು? 0.5 volt. ಅಂದರೆ ΔVDS ಅಂತ ಅಂದರೆ ΔVDS ಈಸ್ ಈಕ್ವಲ್ ಟು 1.5 volts ಮೈನಸ್ 1 volt. ಅಂದರೆ
ಎಷ್ಟು ಬಂತಲ್ಲಿಗೆ 0.5 volts. ಡೆಲ್ಟಾ ವಿ ಡಿ ಎಸ್ ಅಂತ ಅಂದ್ರೆ ಯಾವುದು 0.5 volt, ಅಂದ್ರೆ ಇನ್ಕ್ರೀಸ್ ಆಯ್ತಲ್ಲ ಅದು. ಆ ಸ್ಮಾಲ್ ಇನ್ಕ್ರೀಸ್ ಆದಾಗ ಕರೆಂಟ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಆ ಕರೆಂಟ್ ಎಷ್ಟು, ಸೇ ಒಂದು 0.5 milliamps ಇದ್ದಿದ್ದು 0.5 milliamps ಇದ್ದು 1 milliamp ಇನ್ಕ್ರೀಸ್ ಆಯಿತು ಅಂತ ಅನ್ಕೊಳ್ಳೋಣ, ಅಥವಾ 1.5 milliamps ಇನ್ಕ್ರೀಸ್ ಆಯಿತು ಅನ್ಕೊಳ್ಳೋಣ. 1.5 minus 0.5 ಎಷ್ಟಾಯ್ತು ಅಲ್ಲಿಗೆ 1 milliamp ಅಷ್ಟು ಇನ್ಕ್ರೀಸ್ ಆಯಿತು. 1 milliamp ಅಷ್ಟು ಇನ್ಕ್ರೀಸ್ ಆಯಿತು. ಆ 1 milliamp ಏನಿದೆ ಅದು ಡೆಲ್ಟಾ ಐ ಡಿ. ಅರ್ಥ ಆಯ್ತಲ್ಲ? ಸೊ ಎಷ್ಟು ಚೇಂಜ್ ಆಯಿತು. ಸೊ ನಾ ಇನ್ನೊಮ್ಮೆ ಹೇಳ್ತೀನಿ, ಇದು ನ್ಯೂ ಡಿನಾಮಿನೇಟ್ರಲ್ಲಿ ಇರೋದು ಏನು ವಿ ಡಿ ಎಸ್ ಅಲ್ಲ, ಈ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ವಿ ಡಿ ಎಸ್. ಇದು ಐ ಡಿ ಅಲ್ಲ, ಡೆಲ್ಟಾ ಐ ಡಿ ಅಂದರೆ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಡ್ರೈನ್ ಕರೆಂಟ್. ಅಂದರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಸ್ವಲ್ಪ ಇನ್ಕ್ರೀಸ್ ಆದಾಗ ಡ್ರೈನ್ ಕರೆಂಟ್ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಯಿತು, ಅವೆರಡರ ರೇಷಿಯೋನ ತೆಗೆಯೋದಿದೆಯಲ್ಲ. ಯಾವಾಗ ವಿ ಜಿ ಎಸ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದ್ದಂತಹ ಸಂದರ್ಭದಲ್ಲಿ ಆ ರೇಷಿಯೋ ನಮಗೇನು ಕೊಡುತ್ತೆ ಅಂದರೆ ಎ ಸಿ ಡ್ರೈನ್ ರೆಸಿಸ್ಟೆನ್ಸನ್ನು ಕೊಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತ ಅಂದರೆ ಡೈನಮಿಕ್ ರೆಸಿಸ್ಟೆನ್ಸ್, ಡೈನಮಿಕ್ ಡ್ರೈನ್ ರೆಸಿಸ್ಟೆನ್ಸ್ ಅಂತಲೂ ನಾವಿದನ್ನು ಕರಿತಾ ಹೋಗ್ತೀವಿ. ಇದಾದಮೇಲೆ ನೆಕ್ಸ್ಟ್ ಪ್ಯಾರಾಮೀಟ್ರ್ ಬರುತ್ತೆ, ಯಾವುದಪ್ಪ ಅದು ಅಂತ ಅಂದರೆ ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ. ಈ ಟ್ರಾನ್ಸ್ ಕಂಡಕ್ಟೆನ್ಸ್ ಏನಿದೆ ಇದನ್ನು ನಾವು ರೆಪ್ರೆಸೆಂಟ್ ಮಾಡುವಂಥದ್ದು ಜಿ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಆಯ್ತಲ್ಲ. ಸೊ ಇದು ಥರ್ಡ್ ಪ್ಯಾರಾಮೀಟರ್, ಆಯ್ತಲ್ಲ, ಟ್ರಾನ್ಸ್ ಕಂಡಕ್ಟೆನ್ಸ್, ಆಯ್ತಲ್ಲ. ಇದನ್ನು ನಾವು ಈ ಕೇಸಲ್ಲಿ ಸ್ಮಾಲ್ ಜಿ ಸಬ್ಸ್ಕ್ರಿಪ್ಟ್ ಎಂ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಡಿಫೈನ್ ಮಾಡೋದು ಹೇಗೆ ಅಂತ ಅಂದರೆ, ಟ್ರಾನ್ಸ್ ಕಂಡಕ್ಟೆನ್ಸ್ನ ಡಿಫೈನ್ ಮಾಡುವಂಥದ್ದು, ಟ್ರಾನ್ಸ್ ಕಂಡಕ್ಟೆನ್ಸ್ ಆಫ್ ಎ ಜೆ ಎಫ್ ಇ ಟಿ ಈಸ್ ದ ರೇಷಿಯೋ ಆಫ್ ಸ್ಮಾಲ್ ಚೇಂಜ್, ಅಥವಾ ಇಟ್ಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ಡ್ರೈನ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ವಿ ಜಿ ಎಸ್, ವಿ ಜಿ ಎಸ್ ವೆನ್ ವಿ ಡಿ ಎಸ್ ಈಸ್ ಕಾನ್ಸ್ಟೆಂಟ್. ವಿ ಡಿ ಎಸ್ನ ಕಾನ್ಸ್ಟೆಂಟ್ ಇಟ್ಕೊಂಡು, ವಿ ಡಿ ಎಸ್ನ ಕಾನ್ಸ್ಟೆಂಟ್ ಇಟ್ಕೊಳ್ಳೋದಪ್ಪ, ವಿ ಡಿ ಎಸ್ ಕಾನ್ಸ್ಟೆಂಟ್ ಇಟ್ಕೊಂಡಾಗ ಏನಾಗಿರುತ್ತೆ, ಆಬ್ವಿಯಸ್ಲಿ ಡ್ರೈನ್ ಕರೆಂಟು ಕಾನ್ಸ್ಟೆಂಟ್ ಇರುತ್ತೆ. ಆದರೆ ನಾವು ವಿ ಡಿ ಎಸ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಇಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ವಿ ಜಿ ಎಸ್ನ ಇನ್ಕ್ರೀಸ್ ಮಾಡ್ತೀವಿ. ವಿ ಜಿ ಎಸ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಐ ಡಿ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕೆ, ಆ ಡಿಪ್ಲೀಷನ್ ಲೇಯರಿನ ವೇರಿಯೇಷನ್, ಡಿಪ್ಲೀಷನ್ ಲೇಯರ್ನ ವಿಡ್ತ್ ವೇರಿಯೇಷನ್ ಆದರೆ ಚಾನಲ್ ವಿಡ್ತ್ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಐ ಡಿ ಕೂಡ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಸ್ಮಾಲ್ ರೇಷಿಯೋ ಆಫ್ ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಡ್ರೈನ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ವೆನ್ ವಿ ಡಿ ಎಸ್ ಈಸ್ ಕಾನ್ಸ್ಟೆಂಟ್. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಇದರ ಯೂನಿಟ್ ಬಂದುಬಿಟ್ಟು ಸೈಮನ್ಸ್ ಆಗಿರುತ್ತೆ, ಅದನ್ನ ಕ್ಯಾಪಿಟಲ್ ಎಸ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದಾದಮೇಲೆ ಮತ್ತೊಂದು ಬರುತ್ತೆ, ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂತ. ಸೊ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂದರೆ ಏನು ಅಂತಂದರೆ, ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇದನ್ನು ಮ್ಯೂ ಅನ್ನೋ ಸಿಂಬಲಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಆಫ್ ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ವಿ ಜಿ ಎಸ್, ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ವಿ ಡಿ ಎಸ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ವಿ ಜಿ ಎಸ್ ಬೈ ಕೀಪಿಂಗ್ ಐ ಡಿ ಕಾನ್ಸ್ಟೆಂಟ್ ಅಂತ. ಸೊ ಅಂದರೆ ಡ್ರೈನ್ ಕರೆಂಟನ್ನು ಕಾನ್ಸ್ಟೆಂಟ್ ಇಟ್ಕೊಂಡು, ಡ್ರೈನ್ ಕರೆಂಟನ್ನು ಕಾನ್ಸ್ಟೆಂಟ್ ಇಟ್ಕೊಂಡು ಗೇಟ್ ಟು ಸೋರ್ಸ್ ವೋಲ್ಟೇಜನ್ನು ವೇರಿ ಮಾಡ್ತಾ ಹೋದರೆ, ಅಥವಾ ಡ್ರೈನ್ ಟು ಸೋರ್ಸ್ ವೋಲ್ಟೇಜನ್ನು ವೇರಿ ಮಾಡ್ತಾ ಅದಕ್ಕೆ ಕರೆಸ್ಪಾಂಡಿಂಗಾಗಿ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಯಾವ ಥರ ವೇರಿ ಆಗ್ತಾ ಇದೆ ಅನ್ನೋದನ್ನು ಸ್ಟಡಿ ಮಾಡಿದ್ರೆ, ಆ ವೇರಿಯೇಷನ್ನ ನಾವು ರೇಷಿಯೋ ತೆಗೆದ್ರೆ, ಡೆಲ್ಟಾ ವಿ ಡಿ ಎಸ್ ಡಿವೈಡೆಡ್ ಬೈ ಡೆಲ್ಟಾ ವಿ ಜಿ ಎಸ್ ಆ ರೇಷಿಯೋ ತೆಗೆದ್ರೆ ಅದು ಸಿಗೋವಂಥದ್ದು ನಮಗೆ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಸಿಗುತ್ತೆ. ಆಯಿತಾ, ಈ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟ್ರಿಗೆ ಮ್ಯೂ ಅನ್ನೋ ಸಿಂಬಲನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಒಂದು ಈಕ್ವೇಷನ್ನ ಕೂಡ ಬರೆಯೋಣ, ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇದನ್ನ ಮ್ಯೂ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಲ್ಲ, ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಮ್ಯೂ ಈಸ್ ಈಕ್ವಲ್ ಟು, ಮ್ಯೂ ಈಸ್ ಈಕ್ವಲ್ ಟು ಏನಪ್ಪ, ಡೆಲ್ಟಾ ವಿ ಡಿ ಎಸ್ ಡಿವೈಡೆಡ್ ಬೈ ಡೆಲ್ಟಾ ವಿ ಜಿ ಎಸ್ ಆಟ್ ಐ ಡಿ, ಆಟ್ ಐ ಡಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್.
ಈಗ ನೀವು ಕೇಳ್ಬೋದು, ಈ ಪ್ಯಾರಾಮೀಟ್ರಿಕ್ ಯೂನಿಟ್ ಹೇಳಲೇ ಇಲ್ವಲ್ಲ ಸರ್ ಅಂತ. ಇದಕ್ಕೆ ಯೂನಿಟ್ ಇಲ್ಲ, ಯಾಕೆ ಅಂದರೆ ನ್ಯೂಮರೇಟ್ರಲ್ಲಿ ಇರುವಂಥದ್ದು ವೋಲ್ಟೇಜು, ಡಿನಾಮಿನೇಟ್ರಲ್ಲಿ ಇರುವಂಥದ್ದು ವೋಲ್ಟೇಜು, ಹಾಗಾಗಿ ಇದಕ್ಕೆ ಯೂನಿಟ್ ಬರೋದಿಲ್ಲ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ಗೆ. ಗೊತ್ತಾಯ್ತಾ? ಈ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಯೂಶ್ವಲಿ ಜಾಸ್ತಿ ಇದ್ದಷ್ಟು ಒಳ್ಳೇದು, ಯಾಕೆಂದರೆ ಇದನ್ನ ಆ್ಯಸ್ ಎ ಆ್ಯಂಪ್ಲಿಫೈಯರ್ ಆಗಿ ನಾವು ಬಳಸ್ಕೊಂಡ್ವಿ ಅಂತ ಅಂದಾಗ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಜಾಸ್ತಿ ಇದ್ದರೆ ಒಳ್ಳೆ ಔಟ್ಪುಟ್ ನಮಗೆ ಬರ್ತಾ ಹೋಗುತ್ತೆ. ಆಯ್ತಲ್ಲ? ಸೊ ಇದು ಆದಮೇಲೆ ಈಗ ಈ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರು ಮತ್ತು ಟ್ರಾನ್ಸ್ ಕಂಡಕ್ಟೆನ್ಸ್, ಇವುಗಳ ಮಧ್ಯದಲ್ಲಿ ಏನಾದರೂ ರಿಲೇಷನ್ಶಿಪ್ ಇದೆಯಾ ಅನ್ನೋದನ್ನು ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ನೋಡ್ತಾ ಹೋಗೋಣ, ಲೆಟ್ ಅಸ್ ಸಿ. ಆಮೇಲೆ ಇನ್ನೊಂದು, ಈ ಪ್ಯಾರಾಮೀಟ್ರ್ಗಳಿಗೆ ಡೆಫಿನೇಷನ್ ಅಂದರೆ ನೀವು ಸೆಂಟೆನ್ಸನ್ನು ಮೆಮೊರೈಸ್ ಮಾಡಲಿಕ್ಕೆ ಹೋಗಬೇಡಿ. ಈ ಎಕ್ಸ್ಪ್ರೆಷನ್ಗಳನ್ನ ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ರೆಷನ್ಗಳನ್ನ ನೆನ್ಪಿಟ್ಕೊಂಡು ಅದಕ್ಕೆ ನೀವು ಅದನ್ನು ಆ ಎಕ್ಸ್ಪ್ರೆಷನ್ಗಳಿಗೆ ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಿ ಆಗ ನಿಮ್ಮೊಂದು ಪ್ರಾಪರ್ ಡೆಫಿನೇಷನ್ ನೆನಪಿರುತ್ತೆ. ಸೊ ಹಾಗಾಗಿ ಈ ನಾಲ್ಕು ಎಕ್ಸ್ಪ್ರೆಷನ್ಗಳನ್ನ ಮೆಮೊರೈಸ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ಆಯ್ತಲ್ವಾ? ಇದನ್ನು 1 ಮಾರ್ಕಿಗೆ ನಿಮಗೆ ಕೇಳೋಂಥ ಸಾಧ್ಯತೆ ಜಾಸ್ತಿ, ಅಥವಾ 2 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. 2 ಮಾರ್ಕ್ಸಿಗೆ ಕೇಳಿದ್ರೆ ಡೆಫಿನೇಷನ್ ಬರೆದು ಎಕ್ಸ್ಪ್ರೆಷನ್ ಬರೆದು ಎಕ್ಸ್ಪ್ರೆಷನ್ನ ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. 1 ಮಾರ್ಕಿಗೆ ಕೇಳಿದ್ರೆ ಡೆಫಿನೇಷನ್ ಕೇಳಿದ್ರೆ ಡೆಫಿನೇಷನ್ ಬರೀರಿ, ಗೊತ್ತಾಗಲಿಲ್ಲ ಡೆಫಿನೇಷನ್ ಅಂತಂದರೆ ಎಕ್ಸ್ಪ್ರೆಷನ್ ಬರೆದು ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಸಾಕು. ಈಗ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಯಾವುದಪ್ಪ ಅದು ಅಂತಂದರೆ ಏನೋ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಥವಾ ಏನೋ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇನ್ ಟರ್ಮ್ಸ್ ಆಫ್ ಡ್ರೈನ್ ರೆಸಿಸ್ಟೆನ್ಸ್ ಆ್ಯಂಡ್ ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ. ಆಯಿತಾ? ಅಥವಾ ಅದನ್ನು ನಿಮಗೆ ಈ 2 ವರ್ಷ ಅದನ್ನು ಎಕ್ಸಾಮ್ಗಳಲ್ಲಿ ಕೇಳಿಬಿಟ್ಟಿದ್ದಾರೆ. ಆಯಿತಾ? ಏನದು ನೋಡ್ತಾ ಹೋಗೋಣ. ರಿಲೇಷನ್ಶಿಪ್ ಬಿಟ್ವೀನ್ ಅಥವಾ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ amplification factor in terms of yes, in terms of R D and G M ಇದು ಅಥವಾ ಇದನ್ನು ನಿಮಗೆ ಏನಂತ ಕೇಳ್ತಾರೆ ಅಂದರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇನ್ ಟರ್ಮ್ಸ್ ಆಫ್ ಆರ್ ಡಿ ಆ್ಯಂಡ್ ಜಿ ಎಮ್ ಅಂತ ಕೇಳಬಹುದು. ಆದರೆ ಎಕ್ಸಾಮಲ್ಲಿ ಇದುವರೆಗೂ ಹೇಗೆ ಕೇಳಿದ್ದಾರೆ ಅಂತ ಅಂದರೆ ಇದನ್ನು ಬಹಳ ಸಿಂಪಲಾಗಿ ಕೇಳಿದ್ದಾರೆ. ಡಿರೈವ್ ಮ್ಯೂ ಈಸ್ ಈಕ್ವಲ್ ಟು ಆರ್ ಡಿ ಇಂಟು ಜಿ ಎಮ್ ಅಂತ ಕೇಳಿರುವಂಥದ್ದು, ಇದುವರೆಗೂ ಕೇಳಿರುವಂಥದ್ದು ಈ ಥರ ಈ ಎಕ್ಸ್ಪ್ರೆಷನ್ ಡಿರೈವ್ ಮಾಡಲಿಕ್ಕೆ ಕೇಳಿರುವಂಥದ್ದು. ನೋಡಿ, ನಮಗೆ ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂತಂದರೆ ನಾವೇನಂತ ಡಿಫೈನ್ ಮಾಡ್ಕೊಂಡಿದ್ವಿ, ಆ್ಯಂಪ್ಲಿಫಿಕೇಶನ್ ಫ್ಯಾಕ್ಟರ್ ಮ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ವಿ ಡಿ ಎಸ್ ಡಿವೈಡೆಡ್ ಬೈ ಡೆಲ್ಟಾ ವಿ ಜಿ ಎಸ್ ಅಂತ ಡಿಫೈನ್ ಮಾಡ್ಕೊಂಡಿದ್ವಿ. ಇದನ್ನು ಈಕ್ವೇಷನ್ 1 ಅಂತ ಕರ್ಕೋಣ. ಇದನ್ನು ಈಗ ನಾವೇನು ಮಾಡೋಣ ಅಂದರೆ ಈ ಈಕ್ವೇಷನ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನು ಅಥವಾ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಐ ಡಿ ಮಾಡೋಣ, ಅಥವಾ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಐ ಡಿನ ಮಲ್ಟಿಪ್ಲೈ ಮಾಡೋಣ. ಆಯಿತಾ? ಸೊ ಆ ಥರ ಮಾಡಿದಾಗ ಏನಾಗುತ್ತೆ, ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಐ ಡಿ ಡ್ರೈನ್ ಕರೆಂಟಿನ ಮಲ್ಟಿಪ್ಲೈ ಮಾಡಿದಾಗ ಈಕ್ವೇಷನ್ ಈ ಥರ ಆಗುತ್ತೆ, ಡೆಲ್ಟಾ ವಿ ಡಿ ಎಸ್. ನಾವು ಡೆಲ್ಟಾ ಐ ಡಿಯಿಂದನೇ ಇದನ್ನು ಮಾಡೋದು ಬೆಟರ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಆಯಿತಾ? ಸೊ ಡಿವೈಡೆಡ್ ಬೈ ಡೆಲ್ಟಾ ವಿ ಜಿ ಎಸ್ ಇಂಟು ಡೆಲ್ಟಾ ಐ ಡಿ ಡಿವೈಡೆಡ್ ಬೈ ಮತ್ತೆ ಡೆಲ್ಟಾ ಐ ಡಿ ಈ ಥರ ಮಾಡಿದ್ವಿ. ಸೊ ಇದೇನು ತೊಂದರೆ ಇಲ್ಲ, ಈ ಈಕ್ವೇಷನ್ಗೇನು ಈ ಥರ ಹಾಕ್ಕೊಂಡ್ರೆ ಏನು ತಪ್ಪಾಗಲ್ಲ, ಯಾಕೆಂದರೆ ಡೆಲ್ಟಾ ಐ ಡಿ ಕ್ಯಾನ್ಸಲ್ ಆದರೆ ನಮಗೆ ಇದೇ ಥರ ಈಕ್ವೇಷನ್ನೇ ಮತ್ತು ಉಳಿಯುತ್ತೆ. ಸೊ ಇದನ್ನು ಸ್ವಲ್ಪ ವ್ಯತ್ಯಾಸ ಮಾಡ್ಕೋತೀನಿ. ಏನು ಡೆಲ್ಟಾ ವಿ ಡಿ ಎಸ್ ಡಿವೈಡೆಡ್ ಬೈ ಡೆಲ್ಟಾ ಐ ಡಿನ ಈ ಕಡೆ ಬರ್ಕೊಳ್ತೀನಿ, ಡೆಲ್ಟಾ ಐ ಡಿ ಇಂಟು. ಸೊ ಇಲ್ಲಿ ಮೇಲ್ಗಡೆ ಡೆಲ್ಟಾ ಐ ಡಿ ಹಾಗೆ ಇರುತ್ತೆ, ಡೆಲ್ಟಾ ವಿ ಜಿ ಎಸ್ ಈ ಕಡೆ ಬರ್ಕೊಳ್ತೀನಿ, ಡೆಲ್ಟಾ ವಿ ಜಿ ಎಸ್ ಅಂತ ಆಗತ್ತೆ. ಸೊ ಈಗ ನೋಡಿ, ಡೆಲ್ಟಾ ವಿ ಡಿ ಎಸ್ ಬೈ ಡೆಲ್ಟಾ ಐ ಡಿ. ಸೊ ಇದನ್ನು ನಾವು ಈ ಹಿಂದೆ ಹೇಳ್ಕೊಂಡ್ವಿ, ಡೆಲ್ಟಾ ವಿ ಡಿ ಎಸ್ ಡಿವೈಡೆಡ್ ಬೈ ಡೆಲ್ಟಾ ಐ ಡಿ ಅಂತ ಅಂದರೆ ಡೈನಮಿಕ್ ಡ್ರೈನ್ ರೆಸಿಸ್ಟೆನ್ಸ್ ಅಂತ. ಸೊ ಇದೇನಾಯ್ತು, ಅಲ್ಲಿಗೆ ಈ ಟರ್ಮು ಆರ್ ಡಿ ಅಂತ ಆಯಿತು. ಇನ್ನು ಇದೇನಾಯ್ತಿದು, ಟ್ರಾನ್ಸ್ ಕಂಡಕ್ಟೆನ್ಸಿನ ಈಕ್ವೇಷನ್ ಇದು. ಸೊ ಇಲ್ಲಿಗೆ ಏನಾಯ್ತಿದು, ಇದು ಜಿ ಎಮ್ ಅಂತ ಆಯಿತು. ಸೊ ಅಲ್ಲಿಗೆ ಈ ಈಕ್ವೇಷನ್ ಮ್ಯೂ ಈಸ್ ಈಕ್ವಲ್ ಟು ಆರ್ ಡಿ ಇಂಟು ಜಿ ಎಮ್ ಅಂತ ಆಗುತ್ತೆ. ಸೊ ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ, ಡಿರೈವ್ ಮ್ಯೂ ಈಸ್ ಈಕ್ವಲ್ ಟು ಆರ್ ಡಿ ಇಂಟು ಜಿ ಎಮ್ ಅಂತ
ಕೇಳಿಬಿಡ್ತಾರೆ. ಕೇಳಿದರೆ ಇದು ಟೂ ಮಾರ್ಕ್ಸ್ ಇಟ್ಟಿರ, ಎರಡು ವರ್ಷ ಕೇಳಿದ್ದಾರೆ ಇದನ್ನ ಆಲ್ರೆಡಿ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ತುಂಬ ಸಿಂಪಲ್ಲು, ಟೂ ಮಾರ್ಕ್ಸ್ ಸಿಕ್ಬಿಡುತ್ತೆ ಇಷ್ಟಕ್ಕೆ, ಆಯ್ತಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸ್ಪ್ರೆಷನ್ ಫಾರ್ ಟ್ರಾನ್ಸ್ ಕಂಡಕ್ಟೆನ್ಸ್. ಟ್ರಾನ್ಸ್ ಕಂಡಕ್ಟೆನ್ಸಿಗೆ ಒಂದು ಎಕ್ಸ್ಪ್ರೆಷನ್ನ ಬರೀಬೇಕು. ಇದಕ್ಕೆ ಡಿರೈವೇಷನ್ ಎಲ್ಲ ಏನೂ ಇಲ್ಲ, ಸಿಂಪಲ್ಲಾಗಿ ಒಂದು ಎಕ್ಸ್ಪ್ರೆ ಅದು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದಷ್ಟು, ಬಟ್ ಅದನ್ನು ಕೇಳೋದಿಲ್ಲ, ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಟ್ರಾನ್ಸ್ ಕಂಡಕ್ಟೆನ್ಸಿನ ಎಕ್ಸ್ಪ್ರೆಷನ್ ಏನದು ನೋಡಿ ತೊಗೊಳ್ಳೋಣ. ಲೆಟ್ ಅಸ್ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಟ್ರಾನ್ಸ್ ಕಂಡಕ್ಟೆನ್ಸ್. ಟ್ರಾನ್ಸ್ ಕಂಡಕ್ಟೆನ್ಸಿನ ಎಕ್ಸ್ಪ್ರೆಷನ್ನ ಬರೆಯೋಣ, ಆಯಿತಾ. ಸೊ ಹೇಗಿರುತ್ತದು, ಲೆಟ್ ಅಸ್ ಸಿ ದ ಎಕ್ಸ್ಪ್ರೆಷನ್ ಆಫ್ ಟ್ರಾನ್ಸ್ ಕಂಡಕ್ಟೆನ್ಸ್. ಜಿ ಎಮ್ ಈಸ್ ಈಕ್ವಲ್ ಟು ಜಿ ಎಮ್ ಓ. ಏನು ಸರ್ ಇದು ಜಿ ಎಮ್ ಓ, ಎಲ್ಲೋ ಹೊಸ ಟರ್ಮ್ ತಂದಿದ್ದೀರಾ, ನೋಡೋಣ ಅದೇನು ಟರ್ಮ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಿ ಎಮ್ ಓ ಒನ್ ಮೈನಸ್ ವಿ ಜಿ ಎಸ್ ಡಿವೈಡೆಡ್ ಬೈ ವಿ ಪಿ, ಆಯಿತಾ. ಸೊ ಇಲ್ಲಿ ಮತ್ತೆ ಹೋಲ್ ಸ್ಕ್ವೇರ್ ಇಲ್ಲ, ಆಯ್ತಲ್ಲ. ಸೊ ವಿ ಜಿ ಎಸ್ ಡಿವೈಡೆಡ್ ಬೈ ವಿ ಪಿ. ವಿ ಜಿ ಎಸ್ ಅಂದರೆ ಗೇಟ್ ಟು ಸೋರ್ಸ್ ವೋಲ್ಟೇಜ್, ವಿ ಪಿ ಅಂತ ಅಂದರೆ ಪಿಂಚ್ ಆಫ್ ವೋಲ್ಟೇಜ್. ಸರಿ, ಏನಿದು ಜಿ ಎಮ್ ಓ, ನಿಮಗೆ ಡೌಟ್ ಬರಬೇಕು. ಜಿ ಎಮ್ ಓ ಅಂತ ಅಂದರೆ ವೇರ್ ಜಿ ಎಮ್ ಓ, ಜಿ ಎಮ್ ಓ ಓ ಈಸ್ ಈಕ್ವಲ್ ಟು ಜಿ ಎಮ್ ಓ ಈಸ್ ಈಕ್ವಲ್ ಟು ಮೈನಸ್ ಟು ಐ ಡಿ ಎಸ್ ಎಸ್. ಐ ಡಿ ಎಸ್ ಎಸ್ ಅಂದರೆ ಗೊತ್ತು, ಏನೋ ಡ್ರೈನ್ ಮ್ಯಾಕ್ಸಿಮಮ್ ಡ್ರೈನ್ ಕರೆಂಟ್ ವೆನ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಝೀರೋ ಹೋಲ್ ಡಿವೈಡೆಡ್ ಬೈ ವಿ ಪಿ. ಸೊ ಈಗ ಬರುವಂತಹ ರೇಷಿಯೋ ಏನಿದೆ ಇದನ್ನ ಜಿ ಎಮ್ ಓ ಅಂತ ಕರ್ಕೊಳ್ತೀವಿ, ಅದನ್ನು ಇಲ್ಲಿ ಸಬ್ಮಿಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಆಗ ನಮಗೆ ಬಂದಿದ್ದು ಎಕ್ಸ್ಪ್ರೆಷನ್ ಫಾರ್ ಟ್ರಾನ್ಸ್ ಕಂಡಕ್ಟೆನ್ಸ್. ಇದನ್ನು ಕೂಡ ಕೇಳ್ತಾರೆ, ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ ಕೇಳ್ತಾರೆ. ಸೊ ಈ ಎಕ್ಸ್ಪ್ರೆಷನ್ ಬರೆದು ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಏನು ಜಿ ಎಮ್ ಅಂದರೆ ಟ್ರಾನ್ಸ್ ಕಂಡಕ್ಟೆನ್ಸು. ಇದು ನೆಕ್ಸ್ಟು ಇದೇನಿದು ವಿ ಜಿ ಎಸ್ ಅಂದರೆ ಗೇಟ್ ಟು ಸೋರ್ಸ್ ವೋಲ್ಟೇಜು, ವಿ ಪಿ ಅಂದರೆ ಪಿಂಚ್ ಆಫ್ ವೋಲ್ಟೇಜ್. ಅದಾದಮೇಲೆ ವೇರ್ ಜಿ ಎಮ್ ಓ. ಜಿ ಎಮ್ ಓ ಅಂದ್ರೇನು, ಜಿ ಎಮ್ ಓ ಈಸ್ ಈಕ್ವಲ್ ಟು ಟೂ ಏನು ಮೈನಸ್ ಟೂ ಐ ಡಿ ಎಸ್ ಎಸ್ ಡಿವೈಡೆಡ್ ಬೈ ವಿ ಪಿ. ಇದಾದಮೇಲೆ ವೇರ್ ಐ ಡಿ ಎಸ್ ಎಸ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಐ ಡಿ ವೆನ್ ವಿ ಜಿ ಎಸ್ ಈಸ್ ಈಕ್ವಲ್ ಟು ಝೀರೋ ಅಂತ ಬರುತ್ತೆ, ಆಯಿತು. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್, ಈ ಎಕ್ಸ್ಪ್ರೆಷನ್. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಈ ಟಾಪಿಕಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತ ಅಂದರೆ ರೈಟ್ ಅಂತದ್ದು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎಫ್ ಇ ಟಿ ಆ್ಯಂಡ್ ಬಿ ಜೆ ಟಿ ಅಂತ ಕೇಳಿಬಿಡ್ತಾರೆ. ಇದು ಎಷ್ಟಕ್ಕೆ ಅಂತಂದರೆ ತ್ರೀ ಮಾರ್ಕ್ಸಿಗೂ ಬರ್ಬೋದು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ, ಇಲ್ಲದೇ ಇದ್ದರೆ ಟೂ ಮಾರ್ಕ್ಸಿಗೆ ಕೂಡ ಬರುತ್ತೆ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎಫ್ ಇ ಟಿ ಆ್ಯಂಡ್ ಬಿ ಜೆ ಟಿ, ಜೆ ಎಫ್ ಇ ಟಿ ಅಥವಾ ಏನು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಗೂ ಮತ್ತು ಆರ್ಡಿನರಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗೂ ಏನು ಡಿಫರೆನ್ಸು. ಮೊಟ್ಟ ಮೊದಲ ಡಿಫರೆನ್ಸ್ ಏನು ಅಂತ ಅಂದರೆ ಎಫ್ ಇ ಟಿ ಏನಿದೆ ಅದನ್ನ ಎರಡು ಕಾಲಮ್ ಹಾಕೋಬೇಕು ನೀವು. ಒಂದು ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಎಫ್ ಇ ಟಿ ಅಂತ ಬರ್ಕೋಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ಬಿ ಜೆ ಟಿ ಅಥವಾ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಬರ್ಕೋಬೇಕು. ಮೊಟ್ಟ ಮೊದಲ ಮೋಸ್ಟ್ ಇಂಪಾರ್ಟೆಂಟ್ ಡಿಫರೆನ್ಸ್ ಎರಡಕ್ಕೂ ಏನಪ್ಪ ಅಂತಂದರೆ ಎಫ್ ಇ ಟಿ ಈಸ್ ಅ ಯೂನಿಪೋಲಾರ್ ಡಿವೈಸ್, ವೇರ್ ಆಸ್ ಬಿ ಜೆ ಟಿ ಈಸ್ ಅ ಬೈಪೋಲಾರ್ ಡಿವೈಸ್. ಯೂನಿಪೋಲಾರ್ ಡಿವೈಸ್ ಅಂತಂದರೆ ಏನು, ನಾನು ಹೇಳಿದ್ದೀನಿ ನಿಮಗೆ, ಎಫ್ ಇ ಟಿನಲ್ಲಿ ಕರೆಂಟ್ ಕಂಡಕ್ಷನ್ ಆಗುವಂಥದ್ದು ಓನ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದ, ಅಂದರೆ ಒಂದು ಅಲ್ಲೂ ಕರೆಂಟ್ ಕಂಡಕ್ಷನ್ ಆದರೆ ಬರೀ ಎಲೆಕ್ಟ್ರಾನ್ಗಳಿಂದ ಆಗುತ್ತೆ, ಇಲ್ಲ ಬರೀ ಹೋಲ್ಗಳಿಂದ ಆಗುತ್ತೆ. ಎನ್ ಚಾನಲ್ ಎಫ್ ಇ ಟಿ ತೊಗೊಂಡ್ರೆ ಕರೆಂಟ್ ಕಂಡಕ್ಷನ್ ಆಗುವಂಥದ್ದು ಎಲೆಕ್ಟ್ರಾನಿಂದ, ಪಿ ಚಾನಲ್ ಎಫ್ ಇ ಟಿ ತೊಗೊಂಡ್ರೆ ಕರೆಂಟ್ ಕಂಡಕ್ಷನ್ ಆಗುವಂಥದ್ದು ಹೋಲ್ಗಳಿಂದ. ಆದರೆ ಈ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಏನಿದೆ ಹಂಗಲ್ಲ, ಅಲ್ಲಿ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಎರಡು ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕರೆಂಟ್ ಕಂಡಕ್ಷನ್. ಹಾಗಾಗಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ನ ನಾವು ಏನಂತ ಕರಿತೀವಿ, ಬೈಪೋಲಾರ್ ಡಿವೈಸ್, ಎಫ್ ಇ ಟಿ ಯೂನಿಪೋಲಾರ್ ಡಿವೈಸ್. ಮೊದಲ ಡಿಫರೆನ್ಸು ಏನು, ಎಫ್ ಇ ಟಿ ಈಸ್ ಅ ಯೂನಿಪೋಲಾರ್ ಡಿವೈಸ್, ಬಿ ಜೆ ಟಿ ಈಸ್ ಅ ಬೈಪೋಲಾರ್ ಡಿವೈಸ್. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಎಫ್ ಇ ಟಿನಲ್ಲಿ ಏನು, ಎಫ್ ಇ ಟಿನಲ್ಲಿ ಕರೆಂಟ್ ಕಂಡಕ್ಷನ್ ಆಗುವಂಥದ್ದು ಓನ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದ. ಸೊ ಕರೆಂಟ್ ಕಂಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಎಫ್ ಇ ಟಿ ಓನ್ಲಿ ಬೈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಆದರೆ ಬಿ ಜೆ ಟಿನಲ್ಲಿ ಹಾಗಲ್ಲ, ಬೋತ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕರೆಂಟ್ ಕಂಡಕ್ಷನ್. ಹೇಗೆ ಹೇಳಿದ್ರಿ ಸರ್ ಅಂತ ಅಂದರೆ, ಅಲ್ಲಿ ನೋಡಿ, ನಾವು ಲೀಕೇಜ್ ಕರೆಂಟ್ ಕಾನ್ಸೆಪ್ಟ್ ಓದೋದಕ್ಕಿಂತ ಮುಂಚೆ ಹೇಳ್ಕೊಂಡ್ವಿ, ಏನು ಕಲೆಕ್ಟರ್ ಕರೆಂಟ್ ಏನಿರುತ್ತಲ್ಲ, ಕಲೆಕ್ಟರ್ ಕರೆಂಟ್ ಐ ಸಿ ಈಸ್ ಈಕ್ವಲ್ ಟು ಐ ಸಿ ಟೋಟಲ್ ಈಸ್ ಈಕ್ವಲ್ ಟು ಐ ಸಿ ಮೆಜಾರಿಟಿ ಪ್ಲಸ್ ಐ ಸಿ ಬಿ ಓ ಮೈನಾರಿಟಿ ಅಂತ. ಅಂದರೆ ಅಲ್ಲಿ ಕಲೆಕ್ಟರ್ ಕರೆಂಟ್ ಅಂತಂದರೆ ಮೈನಾರಿಟಿಯಿಂದ ಬಂದಿರೋ ಐ ಸಿ ಬಿ ಓನೂ ಕನ್ಸಿಡರ್ ಮಾಡ್ಕೋತೀವಿ, ಮೆಜಾರಿಟಿಯಿಂದ ಬಂದಿರೋಂಥ ಐ ಸಿ ಮೆಜಾರಿಟಿನೂ ಕನ್ಸಿಡರ್ ಮಾಡಿಕೊಂಡು ಟೋಟಲ್ ಕಲೆಕ್ಟರ್ ಕರೆಂಟ್
ಕರೆಂಟನ್ನಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಆಗುವಂಥದ್ದು ಓನ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದ ಆಗುವಂಥದ್ದು. ಇದು ಸೆಕೆಂಡ್ ಡಿಫರೆನ್ಸ್ ಆಯಿತು. ಇನ್ನು ಥರ್ಡ್ ಡಿಫರೆನ್ಸ್ ಏನು, ಎಫ್ ಇ ಟಿ ಈಸ್ ಅ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. ಹೇಗೆ ಹೇಳಿದ್ರಿ ಅಂತಂದರೆ, ಎಫ್ ಇ ಟಿನಲ್ಲಿ ಫ್ಲೋ ಆಗುವಂಥ ಕರೆಂಟ್ ಏನಿದೆಯಲ್ಲ, ಡ್ರೈನ್ ಕರೆಂಟು, ಆ ಡ್ರೈನ್ ಕರೆಂಟನ್ನು ಕಂಟ್ರೋಲ್ ಮಾಡೋದು ಯಾವುದು, ವೋಲ್ಟೇಜ್. ಯಾವ ವೋಲ್ಟೇಜು, ವಿ ಜಿ ಎಸ್. ಸೊ ವಿ ಜಿ ಎಸ್ ರೆಗ್ಯುಲೇಟ್ಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಡಿವೈಸ್. ಸೊ ಹಾಗಾಗಿ ಇದನ್ನ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್ ಅಂತ ಕರೀತಾರೆ. ಸೊ ಹಾಗೇ ಇನ್ನು ಬಿ ಜೆ ಟಿಗೆ ಬರೋದಾದರೆ, ಇಟ್ ಈಸ್ ಅ ಕರೆಂಟ್ ಕಂಟ್ರೋಲ್ ಡಿವೈಸ್. ಹೇಗೆ ಹೇಳ್ತೀವಿ ಸರ್ ಕರೆಂಟ್ ಕಂಟ್ರೋಲ್ ಡಿವೈಸ್ ಅಂತ? ಅಲ್ಲಿ ನೋಡಿ, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ಕರೆಂಟ್ ಇದೆಯಲ್ಲ, ಔಟ್ಪುಟ್ ಕರೆಂಟ್, ಕಲೆಕ್ಟರ್ ಕರೆಂಟ್, ದಟ್ ಡಿಪೆಂಡ್ಸ್ ಆನ್ ದ ಬೇಸ್ ಕರೆಂಟ್. ಬೇಸ್ ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸ್ ಕರೆಂಟಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆದರೂ ಕಲೆಕ್ಟರ್ ಕರೆಂಟ್ ಔಟ್ಪುಟ್ ವೇರಿಯೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಈಸ್ ಅ ಕರೆಂಟ್ ಕಂಟ್ರೋಲ್ ಡಿವೈಸ್, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಈಸ್ ಅ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. ಅಂದರೆ ಅಲ್ಲಿ ಬೇಸ್ ಕರೆಂಟನ್ನು ಹಿಡಿದು ನೀವು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ಬೇಸ್ ಕರೆಂಟ್ನ ವೇರಿ ಮಾಡಿದ್ರೆ ಸಾಕು, ಅಲ್ಲೇನಾಗುತ್ತೆ, ಔಟ್ಪುಟ್ ಕರೆಂಟು ವೇರಿಯೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಕರೆಂಟ್ ಕಂಟ್ರೋಲ್ ಡಿವೈಸು, ಈ ಎಫ್ ಇ ಟಿ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. ಇನ್ನು ಈ ಎಫ್ ಇ ಟಿನಲ್ಲಿ ಏನಾಗಿರುತ್ತಪ್ಪ ಅಂತ ಅಂದರೆ, ಇಲ್ಲಿ ಇನ್ಪುಟ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಇನ್ ಕೇಸ್ ಆಫ್ ಎಫ್ ಇ ಟಿ ಇನ್ಪುಟ್ ರೆಸಿಸ್ಟೆನ್ಸ್ ಈಸ್ ಹೈ ಆ್ಯಂಡ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಸಮ್ ಮೆಗಾ ಓಮ್ಸ್. ಆದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ಇನ್ಪುಟ್ ರೆಸಿಸ್ಟೆನ್ಸ್ ತುಂಬ ಕಡಿಮೆ, ಎಫ್ ಇ ಟಿ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಕಿಲೋ ಓಮ್ಸಲ್ಲಿರುತ್ತೆ. ಇಲ್ಲಿ ಎಫ್ ಇ ಟಿನಲ್ಲಿ ಮೆಗಾ ಓಮ್ಸ್ ಇದ್ದರೆ ಅಲ್ಲಿ ಕಿಲೋ ಓಮ್ಸ್ ರೇಂಜಲ್ಲಿರುತ್ತೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ಇನ್ಪುಟ್ ರೆಸಿಸ್ಟೆನ್ಸ್. ನೆಕ್ಸ್ಟು, ಈ ಎಫ್ ಇ ಟಿದು ಸ್ವಿಚಿಂಗ್ ಸ್ಪೀಡ್ ಜಾಸ್ತಿ, ಬೇಗ ಸ್ವಿಚ್ ಆಗುತ್ತೆ. ಅದೇ ಈ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ದು ಸ್ವಿಚಿಂಗ್ ಸ್ಪೀಡ್ ಕಡಿಮೆ. ಏನು ಸರ್ ಇದು ಸ್ವಿಚಿಂಗ್ ಸ್ಪೀಡ್ ಅಂತ ಅಂದರೆ ನಿಮಗೆ ಡೌಟ್ ಬರಬೇಕು. ಸೊ ಈ ಬೈಪೋಲಾರ್ ಜಂಕ್ಷನ್ನಲ್ಲಿ ಈ ಸ್ಯಾಚುರೇಷನ್ನು ಕಟ್ ಆಫ್ ಮೋಡ್ಗಳಿತ್ತು. ಅಂದರೆ ಟ್ರಾನ್ಸಿಸ್ಟರ್ ಟರ್ನ್ ಆನ್ ಆಗೋದು, ಟರ್ನ್ ಆಫ್ ಆಗೋದು. ಟರ್ನ್ ಆನ್ ಅಂತಂದರೆ ಟ್ರಾನ್ಸಿಸ್ಟರ್ ಸ್ಯಾಚುರೇಷನ್ ಮೋಡ್ಗೋದ್ರೆ ಟರ್ನ್ ಆನ್ ಅಂತೀವಿ, ಅದು ಕಟ್ ಆಫ್ ಆದರೆ ಅದನ್ನ ಟರ್ನ್ ಆಫ್ ಅಂತ ಕರಿತೀವಿ. ಆ ಟರ್ನ್ ಆನು ಟರ್ನ್ ಆಫ್ ಆಗೋದು ಈ ಎಫ್ ಇ ಟಿನಲ್ಲಿ ಭಾಳ ಫಾಸ್ಟಾಗಿ ಟರ್ನ್ ಆನ್ ಟರ್ನ್ ಆಫ್ ಆಗ್ತದೆ. ಆದರೆ ಇದರಲ್ಲಿ ಅಂದರೆ ಆ ಸ್ಯಾಚುರೇಷನ್ನು ಕಟ್ ಆಫ್ ಪಟಾಪಟ್ ಫಾಸ್ಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಈ ಬಿ ಜೆ ಟಿನಲ್ಲಿ ಅದು ಎಫ್ ಇ ಟಿ ಕಂಪೇರ್ ಮಾಡಿದ್ರೆ ಆ ಸ್ವಿಚಿಂಗ್ ಸ್ಪೀಡ್ ಏನಿದೆ ಅದು ಕಡಿಮೆ ಇರ್ತದೆ. ಸೊ ಅದು ಸ್ವಿಚಿಂಗ್ ಸ್ಪೀಡ್ ಈಸ್ ಹೈ ಇನ್ ಕೇಸ್ ಆಫ್ ಎಫ್ ಇ ಟಿ, ವೆರ್ ಆಸ್ ಸ್ವಿಚಿಂಗ್ ಸ್ಪೀಡ್ ಈಸ್ ರಿಲೇಟಿವ್ಲಿ ಲೋ ವೆನ್ ಕಂಪೇರ್ ಟು ಎಫ್ ಇ ಟಿ. ಬಿ ಜೆ ಟಿಯ ಸ್ವಿಚಿಂಗ್ ಸ್ಪೀಡು ಎಫ್ ಇ ಟಿ ಕಂಪೇರ್ ಮಾಡಿದ್ರೆ ಕಡಿಮೆ. ಇನ್ನು ಎಫ್ ಇ ಟಿ ಈಸ್ ಲೆಸ್ ನಾಯ್ಸಿ, ಎಫ್ ಇ ಟಿನಲ್ಲಿ ನಾಯ್ಸ್ ಕಡಿಮೆ, ಬಿ ಜೆ ಟಿನಲ್ಲಿ ನಾಯ್ಸ್ ಜಾಸ್ತಿ. ಯಾಕೆ ಅಂದರೆ ಬಿ ಜೆ ಟಿನಲ್ಲಿ ಎಮಿಟರ್ ಎಮಿಟ್ ಮಾಡಬೇಕು, ಕಲೆಕ್ಟರ್ ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ಎಮಿಟರಲ್ಲಿ ಎಮಿಟ್ ಆಗಿರುವಂಥ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸು ಎರಡು ಜಂಕ್ಷನ್ನನ್ನು ದಾಟ್ಕೊಂಡು ಕಲೆಕ್ಟರಿಗೆ ಬರಬೇಕು. ಸೊ ಹಾಗಾಗಿ ಅಲ್ಲಿ ಆಬ್ವಿಯಸ್ಲಿ ಬಿ ಜೆ ಟಿನಲ್ಲಿ ನಾಯ್ಸ್ ಜಾಸ್ತಿ. ಎಫ್ ಇ ಟಿನಲ್ಲಿ ಹಾಗಲ್ಲ, ಎಫ್ ಇ ಟಿನಲ್ಲಿ ಎರಡು ಜಂಕ್ಷನ್ ಬರುತ್ತೆ. ಆದರೆ ಆ ಜಂಕ್ಷನ್ಗಳು ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಜಂಕ್ಷನನ್ನು ಕ್ರಾಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಡ್ರೈನಿಂದ ಬರುತ್ತೆ, ಡ್ರೈನಿಂದ ಸೋರ್ಸ್ ಮಧ್ಯೆ ಡೈರೆಕ್ಟಾಗಿ ಫ್ಲೋ ಆಗ್ತಿರುತ್ತೆ. ಹಾಗಾಗಿ ಈ ಎಫ್ ಇ ಟಿನಲ್ಲಿ ನಾಯ್ಸ್ ಕಡಿಮೆ ಇರುತ್ತೆ, ಬಿ ಜೆ ಟಿನಲ್ಲಿ ನಾಯ್ಸ್ ಜಾಸ್ತಿ ಇರುತ್ತೆ. ಸೊ ಎಫ್ ಇ ಟಿ ಈಸ್ ಲೆಸ್ ನಾಯ್ಸಿ, ಬಿ ಜೆ ಟಿ ಈಸ್ ಮೋರ್ ನಾಯ್ಸಿ. ಇದಾದಮೇಲೆ ಫ್ಯಾಬ್ರಿಕೇಶನ್ ಆಫ್ ಎಫ್ ಇ ಟಿ ಈಸ್ ಮಚ್ ಸಿಂಪ್ಲರ್. ಫ್ಯಾಬ್ರಿಕೇಶನ್ ಆಫ್ ಎಫ್ ಇ ಟಿನ ಫ್ಯಾಬ್ರಿಕೇಟ್ ಮಾಡೋದು ಭಾಳ ಸಿಂಪಲ್. ಅದೇ ಇಫ್ ಯು ವಾಂಟ್ ಟು ಫ್ಯಾಬ್ರಿಕೇಟ್ ಬಿ ಜೆ ಟಿ ಫ್ಯಾಬ್ರಿಕೇಟ್ ಮಾಡೋದಾದರೆ ಇಟ್ ಈಸ್ ಮೋರ್ ಕಾಂಪ್ಲಿಕೇಟೆಡ್ ವೆನ್ ಕಂಪೇರ್ ಟು ಎಫ್ ಇ ಟಿ. ಎಫ್ ಇ ಟಿಗೆ ಕಂಪೇರ್ ಮಾಡಿದ್ರೆ ಬಿ ಜೆ ಟಿ ಫ್ಯಾಬ್ರಿಕೇಟ್ ಮಾಡೋ ಸ್ವಲ್ಪ ಮಟ್ಟಿಗೆ ಕಾಂಪ್ಲಿಕೇಶನ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ಸ್ ಆಫ್ ಎಫ್ ಇ ಟಿ. ಎಫ್ ಇ ಟಿಗೆ ಸಂಬಂಧಿಸಿದ ಎಲ್ಲ ಕಾನ್ಸೆಪ್ಟ್ ನಿಮ್ಮ ಸೆಕೆಂಡ್ ಪಿ ಯು ಸಿ ಸಿಲಬಸ್ ಅಲ್ಲೇನಿತ್ತು ಅದನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಎಫ್ ಇ ಟಿ ಚಾಪ್ಟರ್ ಮುಗಿಯುತ್ತೆ. ಇದಾದಮೇಲೆ ನೆಕ್ಸ್ಟ್ ಚಾಪ್ಟರ್ ಬರುವಂಥದ್ದು ನಾವು ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ಸ್ ಚಾಪ್ಟರ್ಗೆ ಹೋಗೋಣ. ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ಸ್ ಮುಗಿಸ್ಕೊಂಡು ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಇನ್ ದ ನೆಕ್ಸ್ಟ್ ಸೆಷನ್ ಲೆಟ್ ಅಸ್ ಸ್ಟಾರ್ಟ್ ದ ಕಾನ್ಸೆಪ್ಟ್ ಆಫ್ ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್. ಥ್ಯಾಂಕ್ ಯು.